ಕಿಟು ಸುಡು ಕಾಡಲ್ಲಿ ಕಾಡಲ್ಲಿ ಬಂದು ಬೇಕಾ ಇದರ ಮುಂದೆ ಬನ್ನಿ ಹಾ ಏನಲ್ಲ ಅದು ಶಬ್ದ? ಯಾರೋ ನಮ್ಮನ್ನ ಎದುರ್ಸಕ್ ನೋಡ್ತಾವ್ರೆ. ನಡಿಯೋ. ಏನ್ಲ ಇದು? ಯಾರ್ಲಾ ಇರ್ಬಹುದು? ನನ್ನ ಕೈ ಸಿಕ್ಕಿದ್ರೆ ಬಸಂತಿ, ಯಾಕೆ ಒಂಥರ ಇದ್ಯಾ? ಯಾಕೆ ನಿಂಗ್ ಹುಷಾರಿಲ್ವಾ? ಏನಾಯ್ತು ಮಗ? ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಹೊಟ್ಟೆಗೆ ಏನಾದ್ರೂ ತಿಂದ್ಯಾ ಇಲ್ವಾ? ನಾ ತಿಂದೆ ತಾತ, ಅಂತದೇನು ಇಲ್ಲ. ಬಸಂತಿ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಏನಾಯ್ತವಾ? ಏನಾಯ್ತಂತ ಹೇಳು ಬಸಂತಿ. ಪ್ರಾಣಿಗಳನ್ನ ಬೇಟಾಡೋದಕ್ಕೆ ಅಂತ ಕಳ್ಳರು ಬಂದಿದ್ರು. ಆಮೇಲೆ ಆಮೇಲೇನು? ಆ ಕದೀಮ್ರು ಚೆನ್ನಾಗಿ ತದಕಿ ಇನ್ನೊಂದ್ಸಲ ಈ ಕಡೆ ಬಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದ್ರು ಸೋಡಿಸ್ದೆ. ಸತ್ಯ, ಓಡ್ ಹೋದ್ರಲ್ಲ, ನಿಂಗೇನು ಆಗ್ಲಿಲ್ಲ ತಾನೆ? ಇವ್ರುಗಳೇನೋ ಓಡೋದ್ರು ಸರಿ, ಆದ್ರೆ ಮತ್ತೆ ಬೇರೆ ಯಾರಾದ್ರೂ ಬರ್ಬೋದಲ್ಲ, ಮತ್ತೆ ಪ್ರಾಣಿಗಳನ್ನೆಲ್ಲ ಸಾಯಿಸ್ತಾರೆ, ಮರಗಳನ್ನೆಲ್ಲ ಕಡಿತಾರೆ. ಅದಕ್ಕೇನ್ ಮಾಡೋದು? ಇದನ್ನೆಲ್ಲ ತಡಿಬೇಕು, ಈ ಕಾಡಿನ ಸಂಪತ್ತನ್ನ ಉಳಿಸ್ಬೇಕು, ಈ ಕಳ್ಳ ಕದೀಮ್ರನ್ನ ಸದೆ ಬಡಿಬೇಕು. ಅದಕ್ಕೆ ನಿಮ್ಮೆಲ್ರ ಸಹಾಯನೂ ಬೇಕು. ಹೆಂಗೆ? ಆ ಕಳ್ಳರು ಕಾಡೊಳಗೆ ಸುಳಿದೇ ಇದ್ದಾಗ ನೋಡ್ಕೋಬೇಕು, ಹಾಗೂ ಬಂದ್ರೆ ಮೈ ಮೂಳೆಗಳೆಲ್ಲ ಮುರಿಬೇಕು, ಬಡದ್ ಓಡಿಸ್ಬೇಕು. ನಿಂತರ ಹೊಡೆದಾಡಕ್ಕೆ ಬಡದಾಡಕ್ಕೆ ನಮಗ್ ಬರಲ್ಲ ಅಮ್ಮ. ಬರಲ್ಲ ಅಂತ ಕೂತಿದ್ರೆ ಬರೋದೇ ಇಲ್ಲ. ಕಲ್ತ್ಕೋಬೇಕು. ಹೆಂಗ್ ಕಲಿಯೋದು? ಯಾರು ಕಲಿಸ್ತಾರೆ? ನಾನ್ ಕಲಿಸ್ತೀನಿ. ನಿಮ್ಗೆಲ್ಲ ತಯಾರಿ ನಾನ್ ಕೊಡ್ತೀನಿ, ಒಪ್ಕೆನಾ? ನಡಿಯೋ ನಡಿಯೋ. ಇದಾರೆ, ಯಾಕೆ ನೋಡ್ಬೇಕಾಗಿತ್ತು. ಕರಿತೀನಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನೀವ್ಯಾರು? ನನ್ನಿಂದ ಏನಾಗ್ಬೇಕಿತ್ತು? ನಾನ್ ಬಸಂತಿ, ಇವ್ರು ನನ್ ಗೆಳ್ತಿರು, ಪಕ್ಕದಲ್ಲಿರೋ ಆಡಿಲೇ ನಾವಿರೋದು. ಸರಿ, ನಿಮ್ ಆಡಿಲ್ ಏನಾದ್ರು ತೊಂದ್ರೆ ಆಯ್ತಾ? ಆಡಿಲೇನು ತೊಂದ್ರೆ ಇಲ್ಲ. ಇತ್ತೀಚೆಗೆ ಕಳ್ರ ಕಾಕ್ರ ಹಾವಳಿ ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾ ಇದ್ದಾರೆ. ಇದು ಸಾಧ್ಯನೇ ಇಲ್ಲ, ನನ್ನ ಲಿಮಿಟ್ಸ್ ನಲ್ಲಿ ಈಗ ಸಾಧ್ಯನೇ ಇಲ್ಲ. ಇದು ನಾನು ನಂಬೋದಿಲ್ಲ. ಇಲ್ಲ ಸಾಹೇಬ್ರೆ, ಮೊನ್ನೆ ಕಣ್ಣಾರೆ ನಾನೇ ನೋಡಿದ್ದೀನಿ. ಮತ್ತೆ ಆವತ್ತೇ ಯಾಕೆ ತಿಳಿಸ್ಲಿಲ್ಲ? ನಾನು ನೋಡಿ ಹೆದರ್ಕೊಂಡು ಓಡ್ ಹೋದ್ರು. ಇನ್ ಮುಂದೆ ಈ ರೀತಿ ಆಗ್ದಾಗೆ ನಾನು ನೋಡ್ಕೋತೀನಿ. ಸಾಹೇಬ್ರೆ, ನಾವು ಈ ಕಾಡಿನ ಮಕ್ಕಳು, ಇಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿಗಳ ಮೇಲೆ ನಮಗೂ ಪ್ರೀತಿ ಇದೆ. ಅದಕ್ಕೆ ಕಾಡುಗಳ ವಿರುದ್ಧ ನಾವು ಹೋರಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ನೋಡಿ, ಅದಕ್ಕೆ ಅಂತ ಸರ್ಕಾರ ನಮಗ್ ಸಂಬಳ ಕೊಟ್ಟು ನೇಮಿಸಿದೆ. ಈ ಉಸಾಬ್ರಿ ನಿಮ್ಗೆ ಯಾಕೆ? ನೋಡಿ ಸಾಹೇಬ್ರೆ, ನಾವು ಈ ಕಾಡಿನ ಮಡಲಲ್ಲಿ ಬೆಳೆದಿದ್ದೀವಿ, ಋಣ ತೀರ್ಸೋದಕ್ಕೆ ಅವಕಾಶ ಮಾಡ್ಕೊಡಿ. ದಯವಿಟ್ಟು ಬೇಡ ಅನ್ಬೇಡಿ. ಈ ಈ ರೀತಿ ಎಲ್ಲ ಕಾನೂನು ಕೈ ತಗೊಳ್ಳೋದು ಅಪರಾಧ. ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ರೆ ನನಗೆ ತಿಳಿಸಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಈಗ ನೀವು ಹೊರಡಬಹುದು. ಆಯ್ತು ಸಾಹೇಬ್ರೆ. ಆ ಕಡೆಯಿಂದ ಜಾಸ್ತಿ ಗಂಧದ ಮರ ಇರೋದು. ನಿಧಾನ ಕಾಲಿಗೆ ಬಳಿ ಸುತ್ತಮುಟ್ಟವೆ. ಇಲ್ಲಿ ನೋಡಿಲಿ ದಾರಿ ಈ ಕಡೆ ಹುಷಾರು. ಬಸಂತಿ, ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ ನಮ್ಮನ್ನ? ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನಾವ್ ಆಗಾಗ ಈ ರೀತಿ ಗುಟ್ಟಾಗಿ ಭೇಟಿ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಸರಿ, ಈಗ ಕರ್ಸಿದ್ದು ಇತ್ತೀಚೆಗೆ ಈ ಗಂಧದ ಮರ ಕಲ್ ಸಾಗಾಣಿಕೆಲಿ ಪಕ್ಕದಾಡಿ ಜನ ನಮ್ಮ ಅಡಿ ಜನನು ಸೇರ್ಕೊಂಡಿದ್ದಾರೆ. ಸರಿ ಕಣೆ, ಈ ವಿಷಯನ ಅರಣ್ಯಾಧಿಕಾರಿಗೆ ತಿಳಿಸಿದ್ರಾಯ್ತು. ಬೇಡ ಬೇಡ, 2-3 ಸಲ ತಿಳಿಸಿದ್ರು ಏನು ಪ್ರಯೋಜನ ಆಗಿಲ್ಲ. ನನ್ಗೆ ಯಾಕೋ ಅವ್ರ ಮೇಲೆ ಸಂಶಯ. ಅವರು ಇವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ್ಯಾ? ನಂಗೂ ಹಾಗೆ ಅನ್ಸುತ್ತೆ ಕಣೆ ಬಸಂತಿ. ನೋಡ್ರೆ, ಈ ವಿಷಯ ನಮ್ಮಲ್ಲೇ ಇರ್ಲಿ. ಈ ಸತಿ ಹೇಗಾದ್ರೂ ಮಾಡಿ ಆ ಕದೀಮ್ರನ್ನ ಹಿಡಿಲೇಬೇಕು. ಮತ್ತೆ ನಾವ್ ಯಾವಾಗ ಸೇರೋಣ? ಅವರು ಯಾವಾಗ ಬೇಕಾದ್ರೂ ಕಾಡಿಗೆ ನುಗ್ಬೋದು. ಅದಕ್ಕೆ ನಾವು ಹಗಲು ರಾತ್ರಿ ಕಾವಲ್ ಕಾಯ್ಬೇಕು. ಸರಿ ಕಣೆ, ಹಾಗೆ ಮಾಡೋಣ. ಸರಿ ಬಸಂತಿ, ಹಾಗೆ ಮಾಡೋಣ. ಬನ್ನಿ, ಪ್ರಮಾಣ ಮಾಡಿ. ನಾನು, ಬಸಂತಿ ಮತ್ತು ನನ್ನ ಗೆಳತಿಯರು ಪ್ರಮಾಣ ಮಾಡ್ತಾ ಇದ್ದೀವಿ. ಅಮ್ಮ ತಾಯಿ ಕಾಡ್ ದೇವತೆ, ನಿನ್ನ ಮಡಿಲ ಮಕ್ಕಳಾದ ನಾವು ಕಾಡ್ಗಳರಿಂದ ನಿನ್ನನ್ನ, ನಿನ್ನ ಮಡಿಲ ಮಕ್ಕಳಾದ ಮತ್ತು ಕಾಡು ಪ್ರಾಣಿಗಳು, ಪಕ್ಷಿಗಳನ್ನು, ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟಾದ್ರೂ ಕಾಡ್ತೀವಿ, ರಕ್ಷಣೆ ಮಾಡ್ತೀವಿ. ಹಾಗಂತ ಪಣ ತೊಟ್ಟು ನಿನ್ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀವಿ. ನಮ್ಗೆ ಧೈರ್ಯ ಶಕ್ತಿ ಕೊಟ್ಟು ಕಾಪಾಡು ಮಾತೆ. ನೋಡ್ತಾ ಇರಿ ಅಪ್ಪಯ್ಯ, ಇಡೀ ನಮ್ಮ ಡಿಸ್ಟ್ರಿಕ್ಟ್ನಲ್ಲೇ ನಿಮ್ಮನ್ನ ನಂಬರ್ 1 ಕೋಟ್ಯಾಧಿಪತಿ ಮಾಡೇ ಮಾಡ್ತೀನಿ. ಶಬಾಷ್ ಮಗನೇ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ನನ್ನ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಹೋಗ ಅಪ್ಪ, ನಿನ್ನ ಮಗನಾಗಿ ಹುಟ್ಟಿದ್ಮೇಲೆ ಅಷ್ಟೂ ನಾನು ಮಾಡಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಇದ್ದು ಏನ್ ಪ್ರಯೋಜನ? ಏನು ಮುಗಿತ ಅಪ್ಪ ಮಗನ ಮಾತುಕತೆ? ಸಂಪಾದನೆ ಸಂಪಾದನೆ ಅಂತ ಬರೀ ಮಾತಲ್ಲೇ ಮುಗಿಸ್ತೀರಾ? ಇಲ್ಲ ತಿಂಡಿ. ನನ್ನ ಮಗನ್ನ, ನನ್ನನ್ನ ಈ ಡಿಸ್ಟ್ರಿಕ್ಟ್ಗೆ ನಂಬರ್ 1 ಮಾಡ್ತಾರಂತೆ. ನಮ್ಗಿರೋನು ಒಬ್ನೇ ಮಗ, 3 ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ. ಇನ್ಯಾಕ್ರಿ ಆಸೆ? ಅಂದ್ರೆ ನಿನ್ನ ಮಾತಿನ ಅರ್ಥ? ನಾನ್ ಹೇಳ್ತಾ ಇರೋದು ಕಳ್ತನ ಮಾಡೋದನ್ನ, ಕಳ್ ಸಾಗಾಣಿಕೆ ಮಾಡೋದನ್ನ ಬಿಟ್ಬಿಡಿ ಅಂತ. ನಿನಗಿವೆಲ್ಲ ಅರ್ಥ ಆಗಲ್ಲ. ನನ್ನ ಮಾತನ್ನ ನೀನಾದ್ರೂ ಕೇಳು, ನೀನ್ ಮಾತ್ರ ಅಲ್ಲಿ ಹೋಗ್ಬೇಡ. ಅಮ್ಮ, ಭೂತ ಅಂದ್ರೆ ನಿಂಗೆ ಅಷ್ಟು ಭಯನಾ? ಭೂತ ಅಲ್ಲಪ್ಪ, ಅದ್ ಯಾರ ಕಣ್ಗೂ ಕಾಣಿಸೋದಿಲ್ಲ. ಕಾಡ್ ಜನರಲ್ಲ ಅದನ್ನ ದೇವ್ರು ಅಂತ ಪೂಜಿಸ್ತಾರೆ. ಕಾಡು ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಗಿಡ ಮರಗಳನ್ನ ರಕ್ಷಿಸುತ್ತಂತೆ. ಕಾಡು ದೇವತೆ ಅಂತಾನೂ ಕರೀತಾರೆ. ಅದು ತುಂಬಾ ಅಪಾಯವಾದ ಜಾಗ. ದಯವಿಟ್ಟು ಆ ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಪ್ಪ. ಅಮ್ಮ, ನನ್ಗೇನು ಆಗಲ್ಲ, ನೀ ಧೈರ್ಯವಾಗಿರು. ನೋಡು, ಇದು ಗಂಡಸರ ವ್ಯವಹಾರ, ಇದ್ರ ಮಧ್ಯೆ ನೀ ತಲೆ ಹಾಕ್ಬೇಡ. ಹೋಗ್ತಾ ಇರೋ. ನಿಮ್ಮಿಬ್ರಿಗೂ ಯಾರು ಬುದ್ಧಿ ಹೇಳಕ್ಕಾಗಲ್ಲ, ಆ ದೇವರೇ ಕಾಪಾಡ್ಬೇಕು. ನೋಡು ಮಗನೇ, ಇವಳೇನೋ ಹೇಳಿದ್ಲು ಅಂತ ನೀ ತಲೆ ಕೆಡಿಸ್ಕೋಬೇಡ. ನಾವು ಗಂಡಸರು, ನಾಯಕನ ವಂಶದವರು. ನೀನು ಧೈರ್ಯವಾಗಿ ಹೋಗ್ಬಾ, ನಾನಿದ್ದೀನಿ ಹಿಂದ್ಗಡೆ. ಬರ್ತೀನಿ. ಬಸಂತಿ, ಯಾಕೆ ಇವ್ನ ಹಿಡ್ಕೊಂಡ್ ಬರ್ತಾ ಇದ್ದೀರಾ? ಏನಾಯ್ತು ಸಾಹೇಬ್ರೆ? ಇವನು ಕಾಡಲ್ಲಿ ಗಂಧದ ಮರನ ಕಡಿತಾ ಇದ್ದ. ಏನು ಗಂಧದ ಮರ ಕಡಿತಿದ್ನ? ಏನಯ್ಯ, ಗಂಧದ ಮರ ಕಡಿಯೋದು ಕಾನೂನು ದೃಷ್ಟಿಯಲ್ಲಿ ಅಪರಾಧ ಅನ್ನೋದು ನಿನಗೆ ಗೊತ್ತಿಲ್ಲ? ತಪ್ಪಾಯ್ತು ಸಾಹೇಬ್ರೆ, ಇನ್ನೊಂದು ಮಂದಿರ ಕೆಲಸ ಮಾಡಕ್ಕಿಲ್ಲ ಸಾಹೇಬ್ರೆ. ಸಾಹೇಬ್ರೆ, ಇವ್ನ ಜೈಲ್ಗೆ ಹಾಕಿ ಚೆನ್ನಾಗಿ ಹೊಡೆದು ಬುದ್ಧಿ ಕಲ್ಸಿ. ಆಗ್ಲೇ ನಾಲ್ಕು ತದಕಿದೀವಿ. ನೋಡ್ರಮ್ಮ, ನಿಮ್ಗೆ ಆವತ್ತೇ ನಾನು ಹೇಳಿದ್ದೀನಿ, ಕಾನೂನು ಕೈ ತಗೊಳ್ಳೋದು ತಪ್ಪು ಅಂತ. ಕಳತನ ಮಾಡಿದವ್ರಿಗೆ ನೀವು ಹೊಡೆದ್ರೆ ನಿಮ್ದೇ ತಪ್ಪಾಗುತ್ತೆ ಅಂತ. ಆದ್ರೆ ತಪ್ಪಿಸ್ಕೊಂಡು ಓಡೋಗೋಗಿ ನೋಡ್ತಾ ಇದ್ದ, ಅದಕ್ಕೆ ಹೊರಟಿದ್ದು. ಇಂಥವ್ರನ್ನ ಸಿಗದಾಕ್ ಬಿಡ್ಬೇಕು. ಓಯ್, ಇವನ್ಗೆ ಏನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇನ್ ನೀನ್ ಹೊರಡಿ. ಓಯ್, ಗಂಧದ ಮರ ಕಡಿಚನ ನೀನು ನೋಡಿ ಬಂದ್ರೆ ತೂ ನಿನ್ನ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ಹೋಗಿ ಹೋಗಿ ಅವಳು ಕೆಲ್ಸ ಹಾಕೊಂಡಿದ್ಯಲ್ಲೋ. ಏನ್ ಮಾಡೋದು ಸಾಹೇಬ್ರೆ, ಒಳ್ಳೆ ದನಕ್ ಬಟ್ಟಂಗ್ ಬಂದ್ಬಿಟ್ರು. ಹೋಗ್ಲಿ, ಎಷ್ಟು ಗಂಧದ ಮರ ಕಡ್ದೆ? 20 ಗಂಧದ ಮರ. ವೆರಿ ಗುಡ್. ನೋಡು, ನಮ್ಮ ಮಾಮೂಲಿ ಜಾಗಕ್ಕೆ ಸಾಗಿಸ್ಬಿಡು. ನೀವೇನಾಗ್ಲಿ ಸಾಹೇಬ್ರೆ. ಸಾಹೇಬ್ರೆ, ಏನು ಅದು? ಅದು ಆಯ್ತು ಸಾಹೇಬ್ರೆ. ಮಕ್ಕಳ ಎಲ್ಲ ಬನ್ನಿ ಇಲ್ಲಿ. ಬಸಂತಿ, ಏನ್ ಮಗ ಖುಷಿಯಾಗಿದ್ಯಾ? ನಮ್ ಬಸಂತಿ ಖುಷಿಯಾಗಿರೋ ನೋಡ್ರೆ ಕೂತ್ಕೊಳ್ರೆ. ನಿಮಗೋಸ್ಕರ ಮಾರನ್ ತಂದಿದ್ದೀನಿ ತಗೊಳ್ಳಿ ನನಗೆ ಒಂದು ಇಲ್ಲೊಂದು ತಗೊಳ್ಳ ಕಣಜ ನಿನ್ ಮಂಡಿ ನೋವು ಹೆಂಗಿದೆ ಅದ್ರ ಮನೆ ಹಾಳಾಗುವಾಗ ದೋನ್ ಎಣ್ಣೆ ತಿಕ್ಕಿದ್ರು ಸೋಪ್ ಕಟ್ಟಿದ್ರು ಹಂಗೆ ತಕಣವ ನಾನು ದವಾಖಾನೆಗೆ ಹೋಗಿ ಒಳ್ಳೆ ಔಷಧಿ ತರ್ತೀನಿ ಅಯ್ಯೋ ಆ ಮುದ್ಕುಂದು ಇದ್ದಿದ್ದೇನೆ ಬಾ ಬಸಂತಿ ನಿಂಗೆ ರೊಟ್ಟಿ ಮಾಡ್ಕೊಡ್ತೀನಿ ತಿನ್ನುವೆ ಅಂತೆ ಬೇಡಮ್ಮ ನಾನು ತಿನ್ಕೊಂಡ್ ಬಂದಿದ್ದೀನಿ ಅಜ್ಜ ನಾನೀಗ ದಾರಿಲಿ ಬರ್ತಾ ಟೀಚರ್ ಅಮ್ಮ ಸಿಕ್ಕಿದ್ರು ನಮ್ಮ ಆಡಿ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸು ಅಂದ್ರು ಅದಕ್ಕೆ ಆಡಿ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ ನೀವೆಲ್ಲರೂ ಏನಂತೀರಾ ಅಲ್ಲೋಡ ಬಸಂತಿ ಎಲ್ಲರನ್ನು ಗುಡ್ಡೆ ಹಾಕೊಂಡು ಏನೋ ಹೇಳ್ಕೊಡ್ತಾಳೆ ಏನೋ ಪಿತೂರಿ ನಡ್ತಾಳ್ಕಲ್ಲ ನಮ್ಮಂತವ್ರಿಗೆ ಹೆಂಗವ್ವ ಓದಕ್ಕೆ ತುಂಬಾ ಕಷ್ಟ ಆಗಕ್ಕಿಲ್ವಾ ಅಂತ ಕಷ್ಟ ಏನೂ ಇಲ್ಲ ಸರ್ಕಾರದವ್ರೆ ಊಟ ಬಟ್ಟೆ ಪುಸ್ತಕ ಎಲ್ಲ ಕೊಡ್ತಾರೆ ನಮ್ಮಂತವ್ರ ಮಕ್ಕಳನ್ನ ಸೇರ್ಸ್ಕೊಂತಾರ ಅಂಗನವಾಡಿಗೆ ಅಂಗನವಾಡಿಗೆ ಸೇರ್ಸೋ ಜವಾಬ್ದಾರಿ ನಂದು ಮಕ್ಕಳು ಹೋಗಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಊಟ ಬಟ್ಟೆ ಎಲ್ಲ ಕೊಡ್ತಾರೆ ಅಂದ್ರೆ ಯಾಕೆ ಹೋಗಕ್ಕಿಲ್ಲ ಸರಿಯಾಗಿ ಹೇಳ್ದೆ ಇಲ್ಲಿ ಗುಡಿಸ್ಲಲ್ಲಿ ಆಡ್ಕೊಂಡಿರೋ ಬದಲು ಅಲ್ಲಿಗೆ ಹೋಗಿ ಕಕ್ಷಾ ಕಲೀಲಿ ನಮ್ಮ ಮಕ್ಕಳನ್ನ ಸ್ಕೂಲ್ ಕಳ್ಸೋಣ ಎಲ್ರಿಗೂ ಒಪ್ಪಿತಾನೆ ಈ ಮಕ್ಕಳು ಸ್ಕೂಲ್ಗೆ ಹೋಗ್ದಂಗೆ ಏನಾರ ಒಂದ್ ಅಡ್ಡ ಹಾಕ್ಬೇಕಲ್ಲ ಇವಳು ಸುಮ್ನೆ ಶಂಕ ಓದ್ತಾಳ್ಕಲ್ಲ ಏನ್ ಮಕ್ಕಳು ಸ್ಕೂಲ್ಗೆ ಹೋಗಿ ಓದ್ ಕಡ್ದು ಕಟ್ಟೆ ಹಾಕೋದು ಇವ್ಳ ಯಾಕೋ ಜಾಸ್ತಿ ಆಯ್ತು ಆ ಎಲ್ರಿಗೂ ಹೇಳ್ಬಿಡವ ಯಾರು ಸ್ಕೂಲ್ಗೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಟೀಚರಮ್ಮ ಟೀಚರಮ್ಮ ಓ ನೀನಾ ಏನ್ ಬಸಂತಿ ನಮಸ್ಕಾರಮ್ಮ ಅದೇ ನಮ್ಮ ಆಡಿ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡೋದ್ರ ಬಗ್ಗೆ ನಿನಗ್ ನಾನು ಅವತ್ತೇ ಹೇಳಿಲ್ವಾ ಬಸಂತಿ ಮಕ್ಳಿಗೆ ಪಾಠ ಹೇಳ್ಕೊಡೋದು ನಮ್ ಧರ್ಮ ಅಲ್ವಾ ಅದಕ್ಕೆ ಇನ್ನೊಂದ್ಸತಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೊಂದ್ಸರಿ ಕೇಳಕ್ಕಾಗಿಲ್ಲಮ್ಮ ಸರ್ಕಾರ ಆದಿವಾಸಿಗಳಿಗೆ ಗಿರಿಜನರಿಗೋಸ್ಕರ ಅಂಗನವಾಡಿ ಶಾಲೆಗಳನ್ನ ತೆರೆದು ಅಲ್ಲಿ ಪಾಠ ಹೇಳ್ಕೊಡೋದ್ರ ಜೊತೆಗೆ ಊಟನೂ ಹಾಕ್ತಾರಮ್ಮ ಬಟ್ಟೆನೂ ಕೊಡ್ತಾರೆ ಬರೆಯಕ್ಕೆ ಓದಕ್ಕೆ ಪುಸ್ತಕ ಪೆನ್ಸಿಲು ಬಳಪ ಸ್ಲೇಟು ಎಲ್ಲ ನಾವೇ ಕೊಡ್ತೀವಿ ನೀವೊಂದು ಪೈಸನೂ ಕೊಡ್ಬೇಕಾಗಿಲ್ಲ ನಿಮ್ಮಿಂದ ಇನ್ನೊಂದು ಉಪಕಾರ ಆಗಬೇಕು ಬರೀ ಆಡಿ ಮಕ್ಕಳಿಗಲ್ಲ ದೊಡ್ಡವ್ರಿಗೂ ನೀವು ಪಾಠ ಹೇಳ್ಕೊಟ್ಟು ಪುಣ್ಯ ಕಟ್ಕೋಬೇಕು ಯಾಕಾಗಿ ಹೇಳ್ತೀಯ ಬಸಂತಿ ನಮ್ ವೃತ್ತಿನೇ ಅದಲ್ವಾ ನಾಳೆಯಿಂದನೇ ನಿಮ್ ಹಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಸರಿನಮ್ಮ ಬರ್ತೀನಿ ನೋಡು ಬಸಂತಿ ಒಬ್ರು ತಪ್ಪಿಸ್ಕೊಳ್ದಿದ್ದ ಹಾಗೆ ಸ್ಕೂಲಿಗೆ ಕಳಿಸ್ಬೇಕು ಗೊತ್ತಾಯ್ತಾ ಆಯ್ತು Amar, my son, good news. ನಮಗೆ ಸೌತ್ ಆಫ್ರಿಕಾದಿಂದ ದೊಡ್ಡ ಆರ್ಡರ್ ಬಂದಿದೆ 30 ಕೋಟಿ 30 crores ಆನೆದಂತ ಚಿರತೆ ಚರ್ಮ ಸಪ್ಲೈ ಮಾಡೋದಕ್ಕೆ ಬಹಳ ದೊಡ್ಡ ಆರ್ಡರ್ ಹೇಗಾದ್ರೂ ಮಾಡಿ ಇದನ್ನ 1 ತಿಂಗಳೊಳಗಾಗಿ ಸಪ್ಲೈ ಮಾಡಬೇಕು ಕೆಲಸ ಆಗ್ಲೇಬೇಕು ಡೋಂಟ್ ವರಿ ಡ್ಯಾಡಿ ಶಶಿ ಡಾನಿ ಕಿಟಿ ಇನ್ 1 ತಿಂಗಳೊಳಗಾಗಿ ಆ ಸೌತ್ ಆಫ್ರಿಕನ್ ಸಿಗ್ಬೇಕಾಗಿರೋ ಚಿರತೆ ಚರ್ಮ ಆನೆದಂತ ಎಲ್ಲ ರೆಡಿ ಮಾಡಿ ಓಕೆ ಬೋದಿ ಅದು ಏನೋ ಅದು ಇದು ಅದು ಇಲ್ಲ ಇದು ಇಲ್ಲ ಮಾಡ್ಬೇಕಂದ್ರೆ ಮಾಡ್ಬೇಕು ಅಷ್ಟೇ ಬೋದಿ ಕಾಡಲ್ಲಿ ಆನೆಗಳು ಚಿರತೆಗಳು ತುಂಬಾ ಕಡಿಮೆ ಆಗೋಗಿದೆ ಅದು ಬೇರೆ ನಮ್ ಗೋಡನಲ್ಲಿ ಸ್ಟಾಕ್ ಬೇರೆ ಇಲ್ಲ ವಾಟ್ ಸ್ಟಾಕ್ ಇಲ್ವಾ ಏಯ್ ಆಫ್ಟರ್ ಆಲ್ 150 ಆನೆದಂತ 40 ಚಿರತೆ ಚರ್ಮ ಸ್ಟಾಕ್ ಇಲ್ವಾ ನಾನ್ ಸೆನ್ಸ್ ಇಲ್ಲಪ್ಪ ಮೊನ್ನೆ ಚೀನಾದವರು ಸ್ನೇಕ್ ಪಾಯ್ಸನ್ ಮತ್ತೆ ಚರ್ಮಕ್ಕೆ ಅಂತ ಬಂದಾಗ 150 ಆನೆದಂತ ಮತ್ತು 50 ಚಿರತೆ ಚರ್ಮ ತಗೊಂಡೋಗಿಲ್ವಾ ಇನ್ನು ಉಳಿದಿರೋದು 20 ಆನೆದಂತ ಮಾತ್ರ ಎಂತ ಕೆಲಸ ಆಗೋಯ್ತು ಒಳ್ಳೆ ಪಾರ್ಟಿ ನಾವು ಅವ್ರಿಗೆ 1 ತಿಂಗಳೊಳಗೆ ಸಪ್ಲೈ ಮಾಡದೆ ಹೋದ್ರೆ ಅವ್ರು ಬೇರೆ ರಾಜ್ಯಕ್ಕೆ ಹೊರಟೋಗ್ತಾರೋ ಬದಿ ಕಾಡಲ್ಲಿ ಕಾಡು ಪ್ರಾಣಿ ಕಡಿಮೆ ಆಗೋಗ್ಬಿಡಿದೆ ಬೇರೆ ಕಡೆ ಹುಡುಕುದ್ರಾಯ್ತು ಅದು ಆ ಕಣಿವೆ ದಾಟಿ ಬೆಟ್ಟ ದಾಚಿ ಕಾಡ್ಗೆ ಹೋಗ್ಬೇಕು ಅಲ್ಲೇ ಹೋಗಿ ಹುಡುಕುದಾಯ್ತು ಬಿಡು ಅದು ಅಲ್ಲದೆ ಅಲ್ಲಿ ಭೂತದ ಕಾಟ ನಾವೆಲ್ಲಾರು ಅಲ್ಲಿ ಹೋಗ್ಬಿಟ್ರೆ ಪ್ರಾಣ ಕುರುತು ಬರ್ತದೆ ಏಯ್ ಭೂತಾನ ನಮ್ಮ ಹತ್ರ ಬಂದೂಕಿದೆ ಬಾಂಬ್ ಇದೆ ಅದನ್ನ ಹಾಕಿ ಯಾವ ಭೂತ ಇದ್ರು ಹೆದರ್ಸಿ ಬುದಿ ಅದು ಕಣ್ಣಿಗೆ ಕಾಣಲ್ಲ ಬುದಿ ನಿನ್ ಬಾಯಿ ಮುಚ್ಕೊಂಡಿರ ಓಕೆ ಅಪ್ಪ ನೀವು ಹೋಗಿ ಅವ್ರಿಗೆ ಆಯ್ತು ಅಂತ ಹೇಳಿ ನಾನೆಲ್ಲ ನೋಡ್ಕೋತೀನಿ ಓಕೆ ಬನ್ರೋ Basanti, ಮಕ್ಕಳನ್ನೆಲ್ಲ ಅಂಗನವಾಡಿ ಶಾಲೆಗೆ ಸೇರಿಸಿದಾಯ್ತು. ಈಗ ನಿಂಗೆ ಸಂತೋಷನಾ? ಸಂತೋಷನೇ, ಆದ್ರೆ ಪೂರ್ತಿ ಅಲ್ಲ. ಇನ್ನೂ ಒಂದ್ ಕೆಲಸ ಬಾಕಿ ಉಳಿದಿದೆ. ಇನ್ನೇನಮ್ಮ, ಮಕ್ಕಳ ಅಪ್ಪ ಅಮ್ಮನ ಒಪ್ಪಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸಿದಾಯ್ತು, ಮತ್ತಿನ್ನೇನು? ಇನ್ನೇನು ಇಲ್ಲ. ಗೋಣಿ ಗದ್ದೆ, ಕಾಶಿ ಆಡಿ, ಕಟ್ಟೆ ಆಡಿ ತರ ನಮ್ಮಾಡಿನಲ್ಲೂ ಒಂದು ಸಂಜೆ ಶಾಲೆ ಶುರು ಮಾಡಿಸ್ಬೇಕು ಅಂತ. ನೀವೇನಂತೀರಾ? ಸಂಜೆ ಶಾಲೆನಾ? ಹಾಗಂದ್ರೆ ನಮ್ಮ ಆಡಿ ಜನ ಎಲ್ಲ ಇಡೀ ದಿನ ಕೂಲಿನಾಲಿ ಮಾಡ್ಕೊಂಡು ಸಂಜೆ ಶಾಲೆಗೆ ಹೋಗಿ ಓದು ಬರಹ ಕಲೀಲಿ ಅಂತ. ನಮ್ಮ ಹಾಡಿ ಜನ ಶಾಲೆಗೆ ಹೋಗದ? ಎಲ್ಲೋ ನಿನಗೆ ಹುಚ್ಚು. ಪ್ರಯತ್ನ ಪಟ್ರೆ ತಾನೇ ಪ್ರತಿಫಲ ಸಿಗೋದು. ನೀವು ಹೂಂದ್ರೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಪ್ರಯತ್ನ ಪಡೋಣ, ಆಗುತ್ತೋ ಇಲ್ವೋ ಆ ದೇವ್ರು ಬಿಟ್ಟಿದ್ದು. ನೀವು ಮಾಡಬೇಕಾಗಿರೋದಿಷ್ಟೇ. 15ನೇ ತಾರೀಕು ಆದಿವಾಸಿಗಳು, ಗಿರಿಜನಗಳು, ನಮ್ಮ ಆಡಿ ಜನಗಳನ್ನ ಎಲ್ಲರನ್ನೂ ಸೇರಿಸ್ಬೇಕು ಅಷ್ಟೇ. ಈಗ ಅದರಿಂದ ಏನು ಪ್ರಯೋಜನ ಹೇಳು? ಏನೇ ಹೀಗಂತೀಯಾ? ಪಕ್ಕದ ಆಡಿ ಜನ ಎಲ್ಲ ಶಾಲೆಗೆ ಹೋಗಿ ಎಷ್ಟು ಬುದ್ಧಿವಂತರಾಗಿದ್ದಾರೆ ಗೊತ್ತಾ? ಸರ್ಕಾರದಿಂದ ಅವ್ರಿಗೆಲ್ಲ ಹಸಿರು ಚೀಟಿ ಸಿಕ್ಕಿದೆ. ಮುಂದಿನ ವರ್ಷ ಸರ್ಕಾರದವರು ಅವ್ರಿಗೆ ಹೆಂಚಿನ ಮನೇನೂ ಕಟ್ಟಿಸ್ಕೊಡ್ತಾರಂತೆ. ಸರಿ ಬಸಂತಿ, ನಾವು ಅವ್ರನ್ನ ಶಾಲೆಗೆ ಬರಕ್ಕೆ ಒಪ್ಪಿಸ್ತೀವಿ. ನೀನು ನಿಶ್ಚಿಂತೆಯಿಂದ ಆರಾಮಾಗಿರು. ನಾನೆಲ್ಲ ಆರಾಮಾಗಿರಕ್ಕಾತೆ. ಟೀಚರ್ ಅಮ್ಮಂಗೆ ಹೇಳಿ ಯಾರಾದ್ರೂ ದೊಡ್ಡ ವ್ಯಕ್ತಿನ ಕರೆಸಿ ನೀವೆಲ್ಲ ವಿದ್ಯಾಭ್ಯಾಸ ಮಾಡಿ ಅಂತ ಅವ್ರ ಬಾಯಿಂದಾನೆ ನಾ ಮಾಡಿ ಜನಕ್ಕೆ ಹೇಳಿಸ್ಬೇಕು. ಸರಿ, ಹಾಗೆ ಆಗ್ಲಿ ಬಸಂತಿ. ಸರಿ ಕಣೆ. ಏನ್ ನಾಯಕ್ರೆ ಅರ್ಜೆಂಟ್ ಬರ ಕೇಳಿದ್ದು? ನರಸಿಂಹ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತಲ್ಲ. ಸಹಾಯನ? ನನ್ನಿಂದನಾ? ನಿಮ್ಮಿಂದ ಸಹಾಯ ಪಡ್ಕೊಂಡಿರೋ ನಾನು ನಿಮಗೆ. ಏನಿಲ್ಲ ನರಸಿಂಹ ಅವ್ರೆ, ಆಫ್ರಿಕಾದಿಂದ ನಮ್ಗೆ ಆರ್ಡರ್ ಬಂದಿದೆ. ಒಂದು 150 ಆನೆದಂತ 40 ಚಿರತೆ ಚರ್ಮ ಬೇಕಾಗಿತ್ತು. ನರಸಿಂಹ, ನಿನಗೇ ಗೊತ್ತಿದೆ ನಮ್ಮ ಕಾಡಿನಲ್ಲಿದ್ದ ಆನೆಗಳನ್ನ ಚಿರತೆಗಳನ್ನ ನಾವೇ ಕೊಂದುಬಿಟ್ಟಿದ್ದೀವಿ. ಸಿಕ್ಕಿದ್ರು ಒಂದು 15-20 ಚಿರತೆ ಸಿಕ್ಬೋದಷ್ಟೆ. ಅದಕ್ಕೆ ನಿಮ್ಮ ಕಾಡಿಂದ ಆದಷ್ಟು ಆನೆದಂತ ಚಿರತೆ ಚರ್ಮ ಸಪ್ಲೈ ಮಾಡಿದ್ರೆ ನಮಗ್ ತುಂಬಾ ಉಪಕಾರ ಮಾಡಿದಾಗುತ್ತೆ. ನಿನಗೂ ಕೈ ತುಂಬಾ ದುಡ್ಡು ಕೊಡ್ತೀವಪ್ಪ. ನಾಯಕ್ರೆ, ಆ ಕಾಡಿನ ಸಹವಾಸ ಬೇಡ ನಾಯಕ್ರೆ. ನಿಮ್ ಕಾಲಿ ಬಿದ್ದು ಬೇಡ್ಕೋತೀನಿ. ಯಾಕಪ್ಪ ಹೀಗೆದಿರ್ತಾ ಇದೀಯಾ? ನೋಡಿ ನಾಯಕ್ರೆ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಆ ಕಾಡು ಭಯಂಕರವಾದ ಕಾಡು. ಅದೆಷ್ಟು ದಟ್ಟವಾಗಿದೆಯೋ ಅಷ್ಟೇ ಅದು ಅಪಾಯಕಾರಿ. ನೋಡಿ, ಅಲ್ಲಿ ಎಲ್ಲ ರೀತಿಯ ಕ್ರೂರ ಪ್ರಾಣಿಗಳು ಇವೆ. ಆನೆಗಳಿವೆ, ಚಿರತೆಗಳಿವೆ. ಇವತ್ತಿನವರೆಗೂ ಒಬ್ರು ಒಂದು ಪ್ರಾಣಿನ ಕೊಲ್ಲೋಕ್ಕಾಗಿಲ್ಲ, ಒಂದು ಗಂಧದ ಮರನ ಕಡಿಯೋಕ್ಕಾಗಿಲ್ಲ. ಏನೋ ಒಂದು ಶಕ್ತಿ ಇದೆ. ಭೂತ ಇರ್ಬೋದು, ಆ ದೇವತೆನೇ ಇರ್ಬೋದು. ಕೆಲವರು ಹೇಳ್ತಾರೆ ಅಲ್ಲಿ ಭೂತ ಇದೆ ಅಂತ. ನಮಗೂ ಕೂಡ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ. ದೆವ್ವ, ಭೂತ. ನರಸಿಂಹ, ನಾನು ಈ ಪಶ್ಚಿಮ ಘಟ್ಟನ ಇಂಚಿಂಚು ಸುತ್ತಿದ್ದೀನಿ. ನನ್ನ ಹತ್ರ ಈ ಅಜ್ಜಿ ತಾತನ ಕತೆ ಹೇಳಕ್ ಬರ್ಬೇಡ, ನನ್ನನ್ನು ಹೆದರ್ಸಕ್ ನೋಡ್ಬೇಡ, ಗೊತ್ತಾಯ್ತಾ? ಏ ನರಸಿಂಹ, ನಿನ್ ಕೈಗೆ ಸಪ್ಲೈ ಮಾಡಕ್ ಆಗಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳು. ಅದನ್ನ ಬಿಟ್ಟು ಬೇರೆ ಕತೆ ಹೇಳ್ಬೇಡ. ಯಾಕೆ? ನಾವು ಬೆಳಿತಾ ಇರೋದ್ ನೋಡಿ ನಿನ್ ಕೈಲಿ ಸಹಿಸಕ್ ಆಗ್ತಾ ಇಲ್ವಾ? ಆ ಕಾಡು ಭಯಂಕರ, ಅದಕ್ಕೆ ನಿಮ್ಗೆ ಕೇಳ್ಕೊತಾ ಇರೋದು. ನಾನೀಗ ಆನೆಗಳನ್ನ ಕೊಲ್ಲೋದು, ಬೇಟೆ ಆಡೋದು, ಗಂಧದ ಮರಗಳನ್ನ ಕಡಿಯೋದು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಬೇರೆ ವ್ಯಾಪಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ಬಲವಂತ ಮಾಡ್ಬಿಡಿ ನಾಯಕ್ರೆ. ಏ ನರಸಿಂಹ, ನೀನು ಹೆದರೋದಲ್ದೆ ನಮ್ಮನ್ನು ಹೆದರ್ಸಕ್ ಬರ್ತೀಯ ನೋಡು. ನಾವು ಪಾಳೆಗಾರರು, ನಾಯಕನ ವಂಶದವರು. ನಮ್ಮನ್ನು ಹೆದರ್ಸಕ್ ಬರ್ಬೇಡ ನಾಯಕ್ರೆ. ಆ ಕಾಡಿನ ಸಹವಾಸ ಬೇಡ. ನಾವು ಹೋಗಿ ಎಲ್ಲಿ ಅನುಭವಿಸಿದೀವಿ. ಅಲ್ಲಿ ದೆವ್ವದ ಕಾಟ ಇದೆ ನಾಯಕ್ರೆ, ಬೇಕಾದ್ರೆ ಅವನ್ನ ಕೇಳಿ. ನಾಯಕ್ರೆ, ಆ ಕಾಡ ಅಯ್ಯೋ ತುಂಬಾ ಭಯಂಕರ ನಾಯಕ್ರೆ. ಹೌದೌದು, ಅಲ್ಲಿ ಭಯಂಕರ ಭೂತ ಇದೆ. ನಾವು ಆ ಕಾಡ್ಗೆ ಹೋಗಿದ್ವಿ. ಹೌದು ನಾಯಕ್ರೆ, ನಮ್ಮಿಬ್ಬರನ್ನು ಸಾಯಿಸಕ್ ಬಂತು. ನೋಡಿ ಅಪ್ಪಾಜಿ, ನರಸಿಂಹ ಕೈಲಿ ಆಗಲ್ಲ ಅಂದ್ರೆ ಹೇಳಿ ಆ ಸಾಗರ್ನ ಕರ್ಸಿ, ನಾನು ಸಾಗರ್ ಕಾಡ್ಗೆ ಹೋಗಿ ಆ ಕೆಲಸ ಮುಗಿಸ್ತೀವಿ. ಬೇಡ ಚಿಕ್ಕ ಬುದ್ಧಿ ಅವ್ರೆ, ಆ ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಿ. ಇದ್ದೊಬ್ಬ ಮಗನ ಕಳ್ಕೊತೀರಾ. ಗೊಚ್ಚೋ ಬಾಯಿ, ನಮ್ಮನ್ನ ಹೆದರ್ಸಕ್ ನೋಡ್ತೀಯಾ? ಏ ನರಸಿಂಹ, ಹೋಗ ಮನೆಗೆ ಹೋಗಿ ಸೀರೆ ಉಟ್ಕೊಂಡು ಬಳೆ ತೊಟ್ಕೋ. ಎದ್ದೇಳ ಮೇಲೆ. ನಾಯಕ್ರೆ, ನನಗೆ ಗೊತ್ತಿರೋ ವಿಚಾರ ಹೇಳಿದೀನಿ. ನಾನು ಬರ್ಲಾ? ಬರಬೇಡ, ಹೋಗ್ತಾ ಇರು. ಏ ಬರ ಹೋಗೋಣ. ಈಗ ತಾನೇ ರಾಷ್ಟ್ರಧ್ವಜವನ್ನು ಹಾರಿಸಿದ್ದೇವೆ. ಈ ರಾಷ್ಟ್ರಧ್ವಜ ಈ ದೇಶದ ಸ್ವಾತಂತ್ರ್ಯದ ಸಂಕೇತ. ಈ ರಾಷ್ಟ್ರಧ್ವಜದ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಾವು ರಾಷ್ಟ್ರಧ್ವಜವನ್ನು ಗೌರವಿಸಿದರೆ ದೇಶವನ್ನು ಗೌರವಿಸಿದ ಹಾಗೆ ಆಗ್ತದೆ. ಆದ್ದರಿಂದ ರಾಷ್ಟ್ರೋದ್ಯಮದ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥ ಕೆಲಸ, ಅದರ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಭಾರತೀಯ ಪ್ರಜೆಯದಾಗಿದೆ. ಆದ್ದರಿಂದ ನಾವು ಈ ರಾಷ್ಟ್ರಧ್ವಜವನ್ನು ನಾವು ನಮ್ಮ ಹಿಂದಿನವರು ಬಹಳ ಇದರ ರಕ್ಷಣೆಗೋಸ್ಕರವಾಗಿ ಇದರ ಬಹಳ ಕೆಲಸ ಮಾಡಿದ್ದಾರೆ. ನಾಗಪುರದಲ್ಲಿ ಒಂದು ಧ್ವಜ ಸತ್ಯಾಗ್ರಹ ಆಯಿತು. ಆ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಎಲ್ಲೂ ಹಾರಿಸಬಾರದು ಅಂತಕ್ಕಂಥ ಮಾತು ಇತ್ತು. ಅದಕ್ಕಾಗಿ ಜನರ ಎಲ್ಲರೂ ಭಾರತದ ಎಲ್ಲ ದೇಶದ ಎಲ್ಲ ಕಡೆಗಳಿಂದ ಸತ್ಯಾಗ್ರಹಿಗಳು ಬಂದು ರಾಷ್ಟ್ರಧ್ವಜದ ಗೌರವವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿದರು. ಸಾವಿರಾರು ಜನ ಸೆರೆಮನೆಯನ್ನು ಸೇರಿದರು. ಇಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ರಾಷ್ಟ್ರಧ್ವಜದ ಮರ್ಯಾದೆಯನ್ನು ಉಳಿಸ್ತಕ್ಕ ಕೆಲಸ ಮಾಡಬೇಕಾಗಿದೆ. ಈ ದಿವಸ ಇಲ್ಲಿ ನಾವು ಆ ಒಂದು ಶಾಲೆಯ ಆರಂಭೋತ್ಸವವನ್ನು ಮಾಡೋದಕ್ಕೆ ಬಂದಿದ್ದೇವೆ. ಬಸಂತಿಯವರು ಇದರ ನಾಯಕತ್ವವನ್ನು ವಹಿಸಿಕೊಂಡು ಇಲ್ಲಿ ಎಲ್ಲ ಹಾಡಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಡನ್ನು ರಕ್ಷಣೆ ಮಾಡತಕ್ಕ ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಹೆಣ್ಣುಮಗಳು ಇಲ್ಲಿಯ ಪ್ರದೇಶದವರೇ ಆಗಿ ನಿಮ್ಮವರೇ ನಾಯಕಿಯಾಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಆಕೆ ಈ ದಿವಸ ಈ ಶಾಲೆಯನ್ನು ಆರಂಭ ಮಾಡೋ ಮುಖಾಂತರವಾಗಿ ಇಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣ ದೊರೆಯೋ ಹಾಗೆ ಮಾಡೋದಿದ್ದಾರೆ. ಒಂದು ಪ್ರತಿಜ್ಞಾ ಪತ್ರವನ್ನು ಈಗ ನಾನು ನಿಮ್ಮ ಮುಂದೆ ಓದೋನಿದ್ದೇನೆ. ಅದರಲ್ಲಿ ಆ ಪ್ರತಿಜ್ಞೆಯನ್ನು ನೀವು ಒಬ್ಬೊಬ್ಬರೂ ಕೂಡ ಮಾಡಬೇಕು ಮತ್ತು ಆ ಮಾಡಿದ ಪ್ರತಿಜ್ಞೆ ಅಂತ ರೀತಿಯಲ್ಲಿ ನಡ್ಕೊಳ್ಳಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರೂ ಕೈ ಎತ್ತಬೇಕು ಅಂತ ಹೇಳ್ತಿದೆ. ಈ ಪ್ರತಿಜ್ಞೆಯನ್ನು ತಗೊಳ್ಳೋದಕ್ಕೆ ಮೊದಲು ಎಲ್ಲರೂ ಕೈ ಎತ್ತಬೇಕು. ಈ ನೀವು ತಯಾರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಈಗ ಪ್ರತಿಜ್ಞೆಯನ್ನು ಓದಿ ಹೇಳ್ತೇನೆ. ಈ ಕಲಿಸೋಣ, ಸಾಕ್ಷರತೆಯನ್ನು ಬೆಳೆಸೋಣ, ಅಕ್ಷರ ಕಲಿತವ ಅರಸ, ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಅಂಧಕಾರವನ್ನು ಅಳಿಸೋಣ. ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಅಂಧಕಾರವನ್ನು ಅಳಿಸೋಣ. ರೇ ಸಾಗರ್, ನೀವು ಫಾರೆಸ್ಟ್ ಆಫೀಸರು. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕೆಲ್ಸಕ್ಕೆ ತೊಂದರೆ ಕೊಡ್ತಾ ಇರೋರು ಯಾರ್ರೀ? ಅದೇ ಸರ್, ನನಗೂ ಗೊತ್ತಾಗ್ತಾ ಇಲ್ಲ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಪ್ಪಾಜಿ, ಅವ್ರು ಯಾರು ತಿಳ್ಕೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅಮರ್, ಹಾಗೆಲ್ಲ ಮಾಡಕ್ಕಾಗಲ್ಲ. ನೀನು ದುಡುಕಬೇಡ. ಅವರು ಪ್ರಾಣಿಗಳಲ್ಲ, ಮನುಷ್ಯರು. ಸಾಗರ್, ಯಾರ್ರೀ ಅವರು? ಸರ್, ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಆಡಿಲಿರೋ 3 ಜನ ಹುಡುಗಿರು ಕಾಡಕ್ ಬರೋರ್ಗೆ ಭಯ ಬೀಳ್ಸಿ ಮತ್ತೆ ಕಾಡಕ್ ಬರಲ್ದಂಗೆ ಎದುರಿಸ್ತಾ ಇದಾರೆ ಸರ್. ವಾಟ್? ಹುಡುಗಿನ? ಅಷ್ಟಾಲ್ ಹಾಡಿ ಹುಡುಗಿ ಈ ತರ ಕೆಲಸ ಮಾಡ್ತಾಳ? ಸಾಗರ್, ನಿಮ್ಮ ಫಾರೆಸ್ಟ್ ರೂಲ್ಸ್ ನ ಉಪಯೋಗಿಸಿ ಫಸ್ಟ್ ಅವರ್ನ ಒದ್ದು ಒಳಗಡೆ ಹಾಕಿ. ಸರ್, ಅವರು ಕಾಡನ್ನ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಸರ್. ಅವ್ರ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಅಂತ ಯಾವ ಕ್ರಮನೂ ತಗೊಳಕಾಗಲ್ಲ ಸರ್. ಯಾಕಾಗಲ್ಲ? ಅವ್ರಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೇನು ತೊಂದರೆ ಆಗ್ದಾಗ ನೋಡ್ಕೊಳ್ಳಿ, ಅವಳನ್ನ ನಾನ್ ನೋಡ್ಕೋತೀನಿ. ನೀವು ನಾನ್ ಹೇಳ್ದ ಕೇಳಿ. ಶಭಾಷ್ ಮಗನೇ, ಅರ್ಥ ಆಯ್ತಲ್ಲ? ಅವನು ಹೇಳ್ದ ಕೇಳಿ. ಆಯ್ತು ಸರ್, ಬರ್ತೀನಿ. ಎಲ್ಲ ತಯಾರಿ ಆಗೋಯ್ತಾ? ನಮಸ್ಕಾರ ಬುದ್ಧಿ, ಇದು ಗೊತ್ತಿದೆ ಅಂತ ಗೊತ್ತಿತ್ತು. ಎಲ್ಲ ಕಟ್ ಮಾಡಿದೀವನಿ, ಧೈರ್ಯವಾ ತಗೊಂಡೋಗಿ, ಏನು ಎದುರ್ಕೋಬೇಕಾಗಿಲ್ಲ. ಓ ಅವರು ಯಾರು? ಕಾಡಲ್ಲಿ ಏನ್ ಮಾಡ್ತಾ ಇದೀರಾ? ಏರಿಲ್ಲಮ್ಮ, ಹಾಗೆ ಸುಮ್ನೆ ಕಾಡ್ ನೋಡ್ಕೊಂಡೋಗೋಣ ಅಂತ ಬಂದ್ವಿ. ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನಿಜ ಏನು ಅಂತ ಬಾಯ್ ಬಿಡ್ಸು. ಏಯ್, ಇವರೆಲ್ಲ ಯಾರೋ? ಕಾಡಲ್ಲಿ ಏನ್ ಮಾಡ್ತಾ ಇದ್ರು? ಅದು ನನ್ಗೆ ಗೊತ್ತಿಲ್ಲ ಬಸಂತಿ, ಇವ್ರು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ನೀವೇನ್ ಮಾಡ್ತಾ ಇದ್ರಿ? ಇವ್ರ ಜೊತೆ ನೀವೇನ್ ಮಾಡ್ತಿದ್ರಿ ಹೇಳ್ರೋ? ಅದು ಅದು ಏನಿಲ್ಲ ಬಸಂತಿ, ಇವ್ರು 3 ಜನ ಬಂದ್ಬಿಟ್ಟು ಆ ಗೋಣಿಗತೆ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಿಂದ 3 ಮೈಲಿ ಇದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ ಬಸಂತಿ. ಸುಳ್ಳು ಬಗಳಿದ್ರೆ ನಿಮ್ಮೆಲ್ರೂ ಇಲ್ಲೇ ಹೋಗ್ಬಿಡ್ತೀನಿ, ಹುಷಾರು. ಬೇಡವಾ ಬೇಡವಾ, ಹಂಗೆಲ್ಲ ಮಾಡ್ಬೇಡ. ನಿಮ್ದು ಅಮ್ಮಯ್ಯ ಅಂತಿನ ಕಣವ, ಎಲ್ಲ ಹೇಳ್ಬಿಡ್ತೀನಿ ಕಣವ. ನಿಜ ಹೇಳ್ಬಿಡ್ದು ಕಣವ, ನಮ್ಗೇನು ಮಾಡ್ಬೇಡಿ. ಇವ್ರು 3 ಜನ ಅವಾಗ ಬಂದು ಉಡದ್ ಮಾಂಸ ನವಿಲ್ ಮಾಂಸ ಬೇಕೇ ಬೇಕು ಅಂತ ಕೇಳ್ತಾ ಇದ್ರು. ಬಸಂತವ, ಕಾಡು ಪ್ರಾಣಿಗಳನ್ನೆಲ್ಲ ಬೇಟೆಯಾಡಿ ಇವ್ರಿಗೆ ಕೊಡ್ತಾ ಇದ್ವಿ, ಜೊತೆಗೆ ಗಂಧದ ಮರಗಳನ್ನೆಲ್ಲ ಕಡ್ದು ಬಿಟ್ಟು ಕೊಡ್ತಾ ಇದ್ವಿ. ದುಡ್ನಾಸ್ಗೋಸ್ಕರ ಹಿಂಗೆಲ್ಲ ಮಾಡಿದ್ವಿ. ಜೀವನೆ ಹಾಂಡ್ರ, ಅನ್ಯಾಯವಾಗಿ ಪ್ರಾಣಿ ಪಕ್ಷಿಗಳನ್ನ ಕೊಲ್ತಿರಲ್ಲೋ, ನಿಮಗ್ ಪಾಪ ಅನ್ಸಲ್ಲ? ನಿಮ್ ಕೈ ಮುಗಿತೀನಿ, ದಯವಿಟ್ಟು ನಮ್ಗೆ ಏನು ಮಾಡಬೇಡಿ, ಬಿಟ್ಬಿಡಿ, ನಮ್ಮನ್ನ ಹೊರಟೋಗ್ತೀವಿ. ಇವ್ರಿಗೆಲ್ಲ ಕೈ ಕಾಲ್ ಮುಟ್ಟು ಕಳ್ಸೋಣ, ಆಮೇಲೆ ಬುದ್ಧಿ ಬರ್ತೇವೆ ಇವ್ರಿಗೆಲ್ಲ. ಅಯ್ಯೋ ಬೇಡ, ಬಿಟ್ಬಿಡಿ. ನಿಮ್ ನಾಲ್ಗೆ ಚಪ್ಲಕ್ಕೋಸ್ಕರ ಮುಕ್ತ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೊಲ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಏನೋ ತಿಳಿದೆ ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ದುಡ್ಡಿನ ಆಸೆ ತೋರಿಸಿ ಆಡಿ ಜನಗಳನ್ನೆಲ್ಲ ತಪ್ಪಾರಿಗೆ ಎಳಿತಾ ಇದೀರಲ್ಲ, ನಾನ್ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಬಸಂತವ, ಪೊಲೀಸ್ ತಿನ್ನ ಕೆಲಸ ಮಾಡ್ಬಿಟ್ವಿ, ಇನ್ಮೇಲೆ ಹಿಂಗ್ ಮಾಡಕ್ಕಿಲ್ಲ, ದಯವಿಟ್ಟು ನಮ್ಮನ್ ಕ್ಷಮಿಸ್ಬಿಡು. ಅಮ್ಮ, ದಯವಿಟ್ಟು ನಿಮ್ ಹೊಟ್ಟೆಗೆ ಹಾಕೊಂಡು ನಮ್ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡವ. ನಾವಿನ್ ಮುಂದೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಮ್ಮ. ಏಯ್, ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಇವ್ರನ್ನೆಲ್ಲ ಕುಡುಕರು ಮಾಡಿ ಇವ್ರ ಸಂಸಾರನೆಲ್ಲ ಬೀದಿಗೆಳ್ದಿದ್ದೀರಾ. ಇನ್ನೊಂದು ಸಲ ಏನಾದರೂ ಈ ಕಡೆ ಕಾಣಿಸ್ಕೊಂಡ್ರೆ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ದಯವಿಟ್ಟು ಬಂದ್ಬಿಟ್ಬಿಡಿ ಅಮ್ಮ, ಇನ್ನೊಂದು ಸರಿ ಕಾಲ್ ಕಡೆ ತಲೆ ಹಾಕಲಮ್ಮ. ಏನ್ರೋ ನೀವಿಬ್ರು ತಲೆ ತಗಸ್ಕೊಂಡು ನಿಂತಿದ್ದೀರಾ? ಕುಡಿರಿ, ಚೆನ್ನಾಗಿ ಕುಡಿರಿ, ಹೆಂಡತಿ ಮಕ್ಕಳನ್ನೆಲ್ಲ ಅನಾಥರಾಗಿ ಮಾಡಿ. ಇಲ್ಲ ಬಸಂತಪ್ಪ, ಇನ್ಮೇಲೆ ಕಾಡು ಪ್ರಾಣಿಗಳನ್ನು ಬೇಟೆ ಆಡಲ್ಲ, ಗದ್ದದ ಮರಗಳನ್ನು ಕಡಿಯಲ್ಲ, ಜೊತೆಗೆ ಕುಡಿಯೋದು ಇಲ್ಲ ಬಸಂತವ್ವ. ನಮ್ಮ ಮಕ್ಕಳ ಮೇಲೆ ಆಣೆ ಇಲ್ಲ. ಮಕ್ಕಳ ಮೇಲೆ ಯಾಕೋ ಆಣೆ ಮಾಡ್ತೀರಾ? ನಮ್ ತಾಯಿ ಕಾಡ್ ದೇವಿ ಮೇಲೆ ಆಣೆ ಮಾಡಿ ಹೇಳಿ ಮಾಡೋ. ಆಯ್ತು, ಕಾಡ್ ದೇವಿ ಮೇಲೆ ಆಣೆ ಮಾಡಿದೀರಾ, ತಪ್ಪಿದ್ರೆ ಆ ದೇವಿನೇ ನಿಮ್ಗೆ ಶಿಕ್ಷೆ ಕೊಡ್ತಾಳೆ. ಬಸಂತಿ, ಈ ಬಂದೂಕನ್ನ ಏನ್ ಮಾಡೋದು? ಇದನ್ನ ನಾವ್ ಇಟ್ಕೊಳ್ಳೋದು ತಪ್ಪು. ಅರಣ್ಯ ಅಧಿಕಾರಿಗಳಿಗೆ ಹೋಗಿ ಕೊಟ್ಬಿಡೋಣ. ಸರಿ ಬನ್ನಿ. ಸರಿ. ನಾಯಕರೇ, ನಾವು ಅಂದ್ಕೊಂಡಾಗೆ ಎಲ್ಲ ಕೆಲಸ ನಡೀತಾ ಇದೆ. ಒಂದ್ ನಿಮಿಷ. ಮಿಸ್ ನಾಯಕ್, ದಿಸ್ ಇಸ್ ಫರ್ನಾಂಡೋ. ವಿ ಆರ್ ಜಸ್ಟ್ ಅರೈವ್ಡ್ ಹಿಯರ್. ವಿ ಆರ್ ಇನ್ ದ ಗೆಸ್ಟ್ ಹೌಸ್. ವಿ ವಾಂಟ್ ಟು ಮೀಟ್ ಯು ಅರ್ಜೆಂಟ್ಲಿ. You better send your representative urgently. Matter is very serious. Okay, I'll send my man. Sagar, Fernando anta South Africa inda bandidare. Avaru nanna urgent meet madbeku antidare. Avaratra advance bere tagond bittidini. Please do something. Appa, suddenly hige bandibitre nav hage vyavasthe madodu? Sagar idaralla enadru vyavasthe martare. Nayakare, ನನ್ನ ಕೈಲಾಗಿದ್ದ ವ್ಯವಸ್ಥೆ ನಾನು ಮಾಡ್ತೀನಿ. ಶಶಿ, ವೇಣು ಗೆಸ್ಟ್ ಹೌಸ್ ಹತ್ರ ಗೆಸ್ಟ್ ಬಂದಿದ್ದಾರೆ, ಹೋಗಿ ಬೇಗ ಕರ್ಕೊಂಬನ್ನಿ. ಆಯ್ತು ಸರ್. ಮಿಸ್ಟರ್ ಸಾಗರ್, ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ. ಆಯ್ತು, ನಾವು ನಿಮ್ಮೆಲ್ಲ ಡಿಪೆಂಡ್ ಆಗಿದ್ದೀವಿ. ನಾಯಕರೇ, ನೀವೇನು ಯೋಚನೆ ಮಾಡ್ಬಿಡಿ, ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ಸಹಾಯ ಮಾಡ್ತೀನಿ. ಧೈರ್ಯವಾಗಿರಿ. ಬನ್ನಿ ನಾಯಕರು, ಹೋಗೋಣ. ಬನ್ನಿ ಸರ್. ಬಸಂತಿ, ಬೇಗ ಬಾರ, ತಪ್ಪಿಸ್ಕೊತಾರೆ. Oh, how do you do, Mr. Nayak? Welcome, Mr. Fernando. Oh, welcome. Thank you. Mr. Nayak, these are all my new partners who are supporting me. Mr. Nayak, we heard a lot about you by Fernando. This is Mr. Sagar. Hello. Forest Ranger. Nice to meet you. How are you? Hello. I'm fine. Meet my only son, Amar Nayak. Hi. The young and dynamic tiger of this forest. Oh, good, good. I am seeing all the new faces with you. Oh, sorry, I forgot to introduce you. He's Robert, he's Gilbert. Hello. Hello, how do you do? He's Edward. Hi. Nice meeting you. Hi. And he's John. Hi, pleased to meet you. Happy to meet you. Nice meeting you. Hi. Hi. Hello, sir. Hello. Hi. Hello. Sorry, why are you thinking? Yes, we are ready to supply. But we need some time. No, no, we want immediately. You want extra money, you are ready to pay. Excuse me, Sagar. A card of Deva idante kelpattide. Nijana? Haudu Amar, nanu kelidini. Yage nambodu? Sagar, hegendre hege? Avaru supply maadi anta onde kallalli nittiddare. Do something I say. Sagar, nam card alli eshtane eshtu tirthe irbodu. Nimge gottalla sir. ಎಲ್ಲ ಪ್ರಾಣಿಗಳನ್ನ ನೀವೇ ಹೊಡೆದಾಕ್ಬಿಟ್ಟಿದ್ದೀರಾ ಇದ್ರೆ ಬೆಳ್ಳೆ ಹಣ್ಣು ಕೇಷ್ಟಿರ್ಬೇಕಷ್ಟೇ ಸಾಗರ್ ಮೊದಲು ಅವುಗಳನ್ನ ಬೇಟೆಯಾಡಿ ಇವರು ಕೊಡೋಣ ಸ್ವಲ್ಪ ಟೈಮ್ ತಗೊಂಡ್ರಾಯ್ತು ಮಿಕ್ಕಿದನ್ ಬೇಕಾದ್ರೆ ಆಮೇಲೆ ಕೊಡೋಣ ಸರ್ ಕಾಡಲ್ಲಿ ಪ್ರಾಣಿಗಳಿರೋದು ತುಂಬ ಕಡಿಮೆ ಸೆಂಟ್ರಲ್ ಇಂದ ಏನಾದರೂ ಇನ್ಸ್ಪೆಕ್ಷನ್ ಬಂದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಸರ್ ವಾಟ್ಸ್ ಹ್ಯಾಪನಿಂಗ್ ದೇರ್ ಮಿಸ್ ನಾಯಕ್ ವಿ ಡೋಂಟ್ ಹ್ಯಾವ್ ಟೈಮ್ ವಿ ನೀಡ್ ಇಮಿಡಿಯೇಟ್ ಯಾ 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 ವಿ ನೀಡ್ ಇಮಿಡಿಯೇಟ್ ವಿ ಹ್ಯಾವ್ ಸಮ್ ಪ್ರಾಬ್ಲಮ್ ಇನ್ ದಿಸ್ ಫಾರೆಸ್ಟ್ ದಟ್ಸ್ ವೈ ವಿ ನೀಡ್ ಸಮ್ ಟೈಮ್ Please cooperate with us. No, we need order very urgently. There is lot of disturbance. Some unknown power is disturbing. So many problems are happening. It is very difficult to hunt animals. Please cooperate. Oh, I'm so sorry. We will also come and see what is happening. ಯಾಕೆ ನಗ್ತಾ ಇದ್ದಾರೆ ಏನಂತ ಅವರಿಗೆ ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಅಂತ ವಿಚಿತ್ರನ ನಾವು ನೋಡಕ್ಕೆ ಇಷ್ಟಪಡ್ತೀವಿ ನಡೀರಿ ಹೋಗಿ ನೋಡೋಣ ಅಂತಿದ್ದಾರೆ ಓಕೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಶಶಿ ವೇಣು ವೆಪನ್ಸ್ ಎಲ್ಲ ರೆಡಿ ಮಾಡಿ Carding Nukona. Okay, come, let's go. Okay. Come on. Oh, it will be thrilling day for us. We'll go. What they will say, come, Dabat. Mr. Nayak, really, this is a very good and thickest forest. Really, it will be a thrilling day for us. Really, we'll hunt. We will hunt. Wow, super, beautiful forest. Mr. Fernando, go along with them. Okay, enjoy thank you hunting. Very much. Come. Venu, neen ivrnella karkondi ikkade hogu. Sari budhe. Robert, come on, we'll go. Amar, neenu hige hogu. Illappa, navu ikkade hogteve. Come. Okay. Yeah. Sorry. Hey. Yeah. Cool. Hey. Come. This way. Oh, yeah. Crack. Oh. Hey. Oh, I think some animal is there. Yeah. animals in the forest, man, I know. Boy, don't worry. We have to search. Come. Are visible. Everything is live. Aye, cool down. Don't worry. Don't get upset. Okay. Aye, we'll look this side. Come. I don't know what type of sound we are hearing. No animals in the forest. Know. They are telling lie. Yeah, you also worry back. Aye. Don't get excited. We have to wait, you know. Please, try to understand. No. I never agree with you. Come on, man. These people are going telling you. No, you have to write. Please, try to understand. Please give me money. Yeah, don't worry. I'll with you. Don't worry. Come. Come here. See. Check him. What's that? Hey, don't worry, man. Somebody's trying to scare us. We won't care. I'll handle her. Okay. See there. Start shaking them. ನೋಡಿ ಅಪ್ಪಾಜಿ, ನಾವು ಆ ಕಾಡ್ ಹೋಗಿ ಬಂದ್ಮೇಲೆ ಎಲ್ಲ ಹೆದರ್ಕೊಂಡು ಹ್ಯಾಕ್ ಕೂತಿದ್ದಾರೆ ಅಂತ. ಸಾಗರ್ ಸ್ವಲ್ಪ ಸಮಾಧಾನ ಮಾಡಿ ಪ್ಲೀಸ್. ಸಾಗರ್ ಅವ್ರಿಗೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಸಿ ಜೆಂಟಲ್ಮೆನ್, ದೇರ್ ಇಸ್ ಮೇಜರ್ ಪ್ರಾಬ್ಲಮ್ ಇನ್ ದಿ ಫಾರೆಸ್ಟ್. ಯು ಪೀಪಲ್ ಆರ್ ಆಸ್ಕಿಂಗ್ ಫಾರ್ 150 ಎಲಿಫೆಂಟ್ ಟಸ್ಕ್ ಅಂಡ್ 40 ಚೀತಾ ಸ್ಕಿನ್. ಯಸ್, ವಿ ನೀಡ್ ದಟ್ ಆರ್ಡರ್ ಇಮಿಡಿಯೇಟ್ಲಿ ಇನ್ ಫುಲ್. ವಿ ವಿಲ್ ಅರೇಂಜ್ ಫಾರ್ ಎವ್ರಿಥಿಂಗ್. ಯು ಪ್ಲೀಸ್ ರಿಲ್ಯಾಕ್ಸ್ ಇನ್ ಗೆಸ್ಟ್ ಹೌಸ್ ಫಾರ್ ಫ್ಯೂ ಡೇಸ್. ಕಾಂಟ್ ವೇಟ್ ಮೋರ್. Just for few days, you relax. Don't worry. We will arrange everything. There are no animals in the forest. You are lying. Fernando, you don't ask any explanation. You ask money back. Okay, but cool down. See how my partner is talking. We don't want any deal with you. Please give back our money. Mr. Fernando, please cool down. Cool down. We will arrange everything. Ray Sagar. Sir, you are asking me to explain. Advance vapas kelta idinalre. Do something. ಸರ್ ಪ್ಲೀಸ್ ನೋಡಿ ಅಪ್ಪಾಜಿ, ಅವ್ರ ಅಡ್ವಾನ್ಸ್ ನ ವಾಪಸ್ ಬಿಸಾಕಿ. ಅವ್ರ ಜೊತೆ ಬಿಸ್ನೆಸ್ ಬೇಡ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರೋ. ಸಾಗರ್ ದಯವಿಟ್ಟು ಅವ್ರು ಕನ್ವಿನ್ಸ್ ಮಾಡಿ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವರ್ ಪ್ರಾಬ್ಲಮ್. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ವಿ ವಿಲ್ ಸಪ್ಲೈ ಎವ್ರಿಥಿಂಗ್. ಓಕೆ ಓಕೆ, ವಿ ವಿಲ್ ಅಗ್ರಿ ವಿತ್ ಯು ಮಿಸ್ಟರ್. ಯು ಸೀ ಹೌ ಟು ಕೀಪ್ ಅಪ್ ಯುವರ್ ಪ್ರಾಮಿಸ್. ಐ ವಿಲ್ ಗಿವ್ ಯು ಒನ್ ಮೋರ್ ವೀಕ್ ಟೈಮ್. ಯು ಹ್ಯಾವ್ ಟು ಫುಲ್ಫಿಲ್ ಆಲ್ ಅವರ್ ರಿಕ್ವೈರ್ಮೆಂಟ್ಸ್. ಇಫ್ ನಾಟ್, ಗಿವ್ ಅವರ್ ಮನಿ ಬ್ಯಾಕ್. What do you people say, friends? Okay. Okay. So kind of you. Thank you very much. Take us to the guest house. We'll right down the way. ನಾಯಕರೇ, ಚಿಕ್ಕ ಮಕ್ಕಳ ತರ ಆಟ ಮಾಡ್ತಾರಲ್ಲ, ಅವ್ರ ಅಡ್ವಾನ್ಸ್ ವಾಪಸ್ ಕೇಳಿದ ತಕ್ಷಣ ನನ್ನ ಎದೆ ಗುಂಡಿಗೆನೆ ಹೊಡೆದಂಗಾಯ್ತು. ಏನಾದರೂ ಮಾಡಿ ಆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಪ್ಪ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನಾನು ಸಾಗರ ಕಾಡ್ಗೆ ಹೋಗ್ತೀನಿ. ಅದ್ರ ಹಿಂದೆ ಯಾರಿದ್ದಾರೆ ಅಂತ ನಾವು ತಿಳ್ಕೊಳ್ತೇ ಬಿಡೋದಿಲ್ಲ. ಹುಷಾರಮರ್. ನಾಯಕರೇ, ನೀವೇನು ಯೋಚನೆ ಮಾಡಬೇಡಿ. ಅಮರ್ ಜೊತೆ ನಾನು ಹೋಗ್ತೀನಿ. ನಾಳೆ ಬೆಳಗ್ಗೆನೆ ಹೋಗ್ತೀವಿ. ಹೇಗಾದರೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಎಸ್. ಬಂದ್ರಿಲ್ಲೇ ಸರ್, ನೋಡ್ರಿ ಆ ಬಸಂತಿ ಮತ್ತೆ ಅವ್ರ ಕಡೆಯವ್ರೇನಾದ್ರು ನಿಮಗ್ ಕಂಡ್ರೆ ಅವ್ರು ನಿಡ್ದು ಇಲ್ಲೇ ಕಟ್ಟಾಕಿ. ಆಯ್ತು ಸರ್, ನಾನು ಬರ್ತೀನಿ. ನೋಡಿರಿ. ಓಕೆ ಸರ್. ಸರ್ ಸರ್ ನೋಡ್ರಿ, ಆ ಬಸಂತಿ ಸುತ್ತಮುತ್ತ ಕಾಡಲ್ಲಿ ಎಲ್ಲೇ ಕಾಣಿಸಿದ್ರು ನೀವು ಫಾಲೋ ಮಾಡಿ. ನನ್ಗೆ ಇನ್ಫಾರ್ಮೇಶನ್ ಕೊಡಿ, ನಾವು ಬಂದು ಅಟ್ಯಾಕ್ ಮಾಡ್ತೀವಿ. ಓಕೆ ಸರ್. ಓಕೆ, ನಡೀರಿ. ಓಕೆ ಸರ್. ಅಮರ್, ಹೋಗೋಣ ಬನ್ನಿ. ಅಮರ್, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ನೋಡಪ್ಪ, ನಾನೇನೇ ಹೇಳಕ್ ಹೋದ್ರು ನಿಮ್ಮಪ್ಪ ನನ್ನನ್ನು ತಡೀತಾರೆ. ನಿನ್ನ ಕೆಟ್ಟದಾರಿಗೆ ಎಳಿತಿದಾರಪ್ಪ. ನೀನು ಓದಿರೋನು, ಎಲ್ಲ ತಿಳ್ಕೊಂಡಿರೋನು. ನೀನ್ ಮಾಡ್ತಾ ಇರೋ ಕೆಲಸ ಸರಿಯಲ್ಲಪ್ಪ. ನೀನ್ ಮಾಡ್ತಾ ಇರೋದು ಕಾನೂನು ರೀತಿಲಿ ಅಪರಾಧ. ಪ್ರಾಣಿಗಳಿಗೂ ನಮ್ಮ ತರ ಜೀವ ಇರುತ್ತೆ, ಅದನ್ನ ಸಾಯಿಸೋದು ತಪ್ಪು. ಒಂದು ಪ್ರಾಣಿನ ಸಾಯಿಸೋದು ಒಂದೇ, 10 ಜನ ಮನುಷ್ಯನ್ ಸಾಯಿಸೋದು ಒಂದೇ. ನೋಡಪ್ಪ, ಈಗ್ಲಾದ್ರೂ ನನ್ನ ಮಾತು ಕೇಳು. ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಪ್ಪ. ದುಡ್ಡಿನ ಆಸೆಗೋಸ್ಕರ ಇದೆಲ್ಲ ಮಾಡಬಾರ್ದು. ನಮ್ಮ ಹತ್ರ ತುಂಬಾ ದುಡ್ಡಿದೆ. ಇದೆಲ್ಲ ಯಾಕೋ, ನೀನೊಬ್ನೇ ಮಗ, ಈ ಆಸ್ತಿಯೆಲ್ಲ ನಿನಗೆ. ನೀನ್ ಯಾಕಪ್ಪ ಹೀಗಾಡ್ತೀಯಾ? ಬೇಗ ಮದುವೆ ಆಗಿ ಲೈಫಲ್ಲಿ ಸೆಟ್ಲಾಗು. ಈ ಕೆಟ್ಟ ಕೆಲಸ ಮಾಡೋದನ್ನ ಬಿಟ್ಬಿಡಪ್ಪ. ನಿಮ್ಮಪ್ಪನ ಮಾತು ಕೇಳಬೇಡ. ಪ್ರಾಣಿಗಳನ್ನ ಕೊಲ್ಲೋದನ್ನ ಇವತ್ತಿಗೆ ಬಿಟ್ಬಿಡು. ಅಮ್ಮ, ತಿನ್ನಕ್ಕಾದ್ರೂ ಬಿಡ್ತೀಯನಮ್ಮ? ನಿನ್ನ ಭಾಷಣ ನನಗೆ ಬೇಡ. ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಪ್ಪ ಯಾವ ದಾರಿಗೆ ಹೋಗು ಅಂತ ಹೇಳ್ತಾರೋ ಆ ದಾರಿಲೇ ನಾನು ಹೋಗೋದು. ಆಯ್ತು, ತಿನ್ನಪ್ಪ. ನೀನ ಲೇಡಿ ಟಾರ್ಜನ್, ನಿನ್ ಧೈರ್ಯಕ್ಕೆ ಮೆಚ್ಚಬೇಕಾದ್ದೆ. ಹೌದು, ನಿನ್ ಹೆಸರೇನು? ಬಸಂತಿ. ಬಸಂತಿ ಹೆಸರು ಚೆನ್ನಾಗಿದೆ. ಹಾಗೆ ನಿನ್ ಕೆನ್ನೇನು? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾಲ್ಗೆ ಬಿಗಿಯಾಗಿ ಹಿಡ್ಕೊಂಡು ಮಾತಾಡಕ್ಕೆ ಆಗಲ್ಲ. ಅದು ಅಲ್ದೆ ನಾವು ನಾಲ್ಗೆನ ಹಿಡ್ಕೊಂಡ್ರೆ ಹೇಗ್ ಮಾತಾಡಕ್ಕಾಗತ್ತೆ ಹೇಳು? ನಾನ್ ಹೇಳಿದ್ದು ಮರ್ಯಾದೆಯಿಂದ ಮಾತಾಡು ಅಂತ. ಮರ್ಯಾದಿನ? ಏನ್ ಮರ್ಯಾದೆ? ಹಂಗಂದ್ರೇನು? ನನಗೆ ಗೊತ್ತಿರೋದು ಶೂಟ್ ಮಾಡಿ ಸಾಯಿಸೋದು. ಈಗ ನಿನ್ ಸರ್ದಿ. ಅಮರ್, ಶೂಟ್ ಮಾಡಬೇಡಿ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅದೆಷ್ಟೋ ಪ್ರಾಣಿಗಳನ್ನ ಶೂಟ್ ಮಾಡಿ ಬಿಸಾಕಿದ್ದೀನಿ. ಇವಳು ನನಗೆ ಹುಳ ಇದ್ದಾಗೆ. ನೋಡಿ ಅಮರ್, ಕಾಡಿನ ಜನ ಎಲ್ಲ ಇವಳ ಜೊತೆ ಇದ್ದಾರೆ. ಏನಾದ್ರೂ ಗೊತ್ತಾದ್ರೆ ಕೇಳಿ ಬಿಡ್ತಾರೆ. ನೋಡಿ ಸಾಗರ್, ಇವಳನ್ನ ಜೀವಂತ ಬಿಟ್ರೆ ಪದೇ ಪದೇ ನಮ್ಮ ದಾರಿಗೆ ಅಡ್ಡ ಬರ್ತಾನೆ ಇರ್ತಾಳೆ. ಅದಕ್ಕೆ ಇವಳನ್ನ ಸಾಯಿಸ್ಲೇಬೇಕು. ಸಾಯಿಸೋದು ಬೇಡ ಅಮರ್, ನೈಸ್ ಆಗಿ ಇವ್ರನ್ನ ನಮ್ ದಾರಿಗೆ ತರಕ್ ಪ್ರಯತ್ನ ಪಡೋಣ. ವೆರಿ ಗುಡ್, ಒಳ್ಳೆ ಐಡಿಯಾನ ಕೊಟ್ರಿ. ಇವಳು ನಮ್ ಜೊತೆ ಸೇರ್ಬಿಟ್ರೆ ನಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ. ನೋಡು ಬಸಂತಿ, ನೀ ನಮ್ ದಾರಿಗೆ ಅಡ್ಡ ಬರಬೇಡ. ನಾವ್ ಹೇಳ್ದಂಗ ನೀ ಕೇಳ್ಬೇಕು. ನೋಡು, ನಮ್ ದಾರಿಗೆ ಅಡ್ಡ ಬರಬೇಡ ನೀನು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೇಳು, ನಿನ್ಗೇನ್ ಬೇಕು ಹೇಳು. ಹಣ, ಕಾರು, ಬಂಗ್ಲೆ, ನಿನ್ಗೇನ್ ಬೇಕು ಹೇಳು, ನಾನ್ ಕೊಡ್ತೀನಿ. ನಾನು ನಿಯತ್ತಿರೋ ನಾಯಿ. ಹೆತ್ತಮ್ಮನ್ ಹೊಟ್ಟೆಗೆ ಚೂರಿ ಹಾಕುಂತ್ಯಾ? ಈ ಕಾಡು ನನ್ ಹೆತ್ತ ತಾಯಿ. ಇಲ್ಲಿರೋ ಪ್ರಾಣಿ ಪಕ್ಷಿಗಳು ನಾನು ಒಡ ಹುಟ್ಟಿದವರು. ಈ ಆಡಿ ಜನಗಳು ನನ್ನ ಉಸಿರು. ನೋಡು ಬಸಂತಿ, ಹಠ ಮಾಡಬೇಡ. ಇವ್ರು ಹೇಳ್ದ ಕೇಳಿ ನಿನ್ ಪ್ರಾಣ ಉಳಿಸ್ಕೋ. ಸಾಹೇಬ್ರೆ, ಎಂಜಲ್ ಕಾಸಿನ ಆಸೆಗೋಸ್ಕರ ಈ ಕಾಡು ಪ್ರಾಣಿ ಪಕ್ಷಿಗಳನ್ನ ಕೊಲ್ಲೋದಕ್ಕೆ ಸಹಾಯ ಮಾಡಬೇಡಿ. ನಿಮ್ ಕೈ ಮುಗಿತೀನಿ. ಏನ್ ಮುಖ ನೋಡ್ತೀರಿ? ಇವ್ಳು ನಡ್ಕೊಂಡ ಕಟ್ಟಾಕ್ರೋ. Yeah. ಸಾಗರ್ ಸರ್, ನಿಮ್ಮನ್ನ ಕಾಡಲ್ಲಿರೋ ಪ್ರಾಣಿಗಳನ್ನ ಬೇಟೆಯಾಡಿ ಅಂತ ಕಳಿಸಿದ್ರೆ ಇವ್ರು ಯಾರೋ ಮನುಷ್ಯನ ಹಿಡಿದು ಕಟ್ಟಾಕಿದ್ರಲ್ರಿ? ಯಾರಿವ್ರು? ಇವಳು ಬಸಂತಿ ಅಂತ. ಅವರಿಬ್ರು ಇವಳು ಸ್ನೇಹಿತರು. ಕಾಡಿಗೆ ಬರೋ ಜನಗಳನ್ನ ಇವ್ರು ಎದುರಿಸ್ತಿದ್ರು. ಅಪ್ಪಾಜಿ, ನಾನು ಇವನ್ನೆಲ್ಲ ಶೂಟ್ ಮಾಡಿ ಬಿಸಾಕ್ತೀನಿ ಅಂತ ಹೇಳಿದೆ. ಈ ಸಾಗರೇ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಕಟ್ಟಾಕಿದ್ದಾರೆ. ಏ ಹುಡುಗಿ, ನನ್ನ ಕೆಲ್ಸಕ್ಕೆ ಯಾಕೆ ಅಡ್ಡ ಬರ್ತಾ ಇದೀಯಾ? ನಿಮಗೆ ಅಲ್ಲ, ಈ ಕಾಡನ್ನ ನಾಶ ಮಾಡಕ್ ಯಾರೇ ಬಂದ್ರು ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಏನಮ್ಮ ನೀನು, ನಾವು ಕಾಡನ್ನ ನಾಶನ ಮಾಡ್ತಿಲ್ಲಮ್ಮ, ಬರೀ ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ದೀವಿ ಅಷ್ಟೇ ಅಲ್ವೇನ್ರಿ? ನಾಯಕ್ರೆ, ನನ್ ಪ್ರಾಣ ಇರೋವರೆಗೂ ಈ ಕಾಡಲ್ಲಿ ನಿಮ್ಮನ್ನ ಬೇಟೆ ಆಡೋದಕ್ ಬಿಡೋದಿಲ್ಲ. ಏಯ್, ನೀನೆಂತ ವಿಷ್ಯಂತು ಅಂತ ನನಗ್ ಗೊತ್ತು. ನಿನ್ನ ಹೇಗ್ ಹೊಸಕಾಕ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಾ ಯಾರು ಅಂತ ನಿನಗೆ ಗೊತ್ತಿಲ್ಲ ವೀರಪ್ಪ ನಾಯ್ಕ. ಅಪ್ಪ ನೀವು ಹೂವನೇ ಇಲ್ಲ ಶೂಟ್ ಮಾಡ್ಬಿಡ್ತೀನಿಲ್ಲ. ಸುಮ್ನಿರ, ಎಲ್ಲಕ್ಕೂ ಆತರ ಪಡ್ತಾನೆ ಇವನು. ಏಯ್, ನಮಗೆ ನಮ್ಮ ಗುರಿ ಸಾಧಿಸೋದೇ ಮುಖ್ಯ. ಏಯ್, ಗಂಡ್ಸಾಗಿದ್ಕೊಂಡು ಹುಡುಗಿನ ಕಟ್ ಹಾಕಿ ಬಂದೂಕ್ ಹಿಡ್ಕೊಂಡು ಹೆದರ್ಸ್ತೀಯೇನೋ? ಧೈರ್ಯ ಇದ್ರೆ ನನ್ ಕೈ ಕಟ್ ಹಾಕಿರೋ ಹಗಾನ್ ಬಿಚ್ ನೋಡು. ಏ ಹುಡುಗಿ, ಈ ಕಾಡ್ನಲ್ಲಿ ಯಾರಿಗೂ ಇಲ್ದಿರೋ ಉಸಾಬ್ರಿ ನಿನಗೆ ಯಾಕೆ? ಯಾಕೆಂದ್ರೆ ನಾನು ಈ ಕಾಡಿನ ಮಗಳು. ಏನು, ಕಾಡಿನ ಮಗಳ? ನೋಡ್ರಪ್ಪ, ಕಾಡಿನ ಮಗಳಂತೆ. ನಾವೇನ್ ನಾಡಿನ ಮಕ್ಕಳ? ನಾವು ಕಾಡಿನ ಮಕ್ಕಳೇ. ಅದಕ್ಕೋಸ್ಕರನೇ ಈ ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ತಿರೋದು. ಈ ಕಾಡಿನಲ್ಲಿ ಎಷ್ಟೋ ಜನ ಇದ್ದಾರೆ, ಅವ್ರು ಯಾರಿಗೂ ಇಲ್ದಾರ ಉಸಾಬ್ರಿ ನಿನಗೆ ಯಾಕೆ? ಯಾಕೆಂದ್ರೆ ಈ ಕಾಡು ನನ್ನ ಜೀವನದ ಒಂದು ಅಂಶ. ನಾನ್ ಚಿಕ್ಕವಳಾಗಿದ್ದಾಗ ನಾನಾಗ ಚಿಕ್ಕ ಹುಡುಗಿ. ನಮ್ಮ ಅಪ್ಪನೂ ಪರಿಸರ ಪ್ರೇಮಿ. ಒಂದಿನ ನಾನು ನಮ್ಮ ಅಪ್ಪ ಅಮ್ಮ ಕಾಡಲ್ಲಿ ಬರ್ತಾ ಇರುವಾಗ ಅಪ್ಪನಿಗೆ ಯಾರೋ ಮರ ಕಡಿಯೋ ಸದ್ ಕೇಳಿಸ್ತು. ಆ ಮರಗಳನ್ನ ಕಡಿತಾ ಇದ್ದಿದ್ದು ನಮ್ಮೂರು ಜನನೇ. ಅಪ್ಪ ಇಲ್ಲಿ ಅರಣ್ಯ ಅಧಿಕಾರಿಗಳು ಹೇಳ್ಬಿಡ್ತಾರೋ ಅಂತ ಆ ಆಡಿ ಜನಗಳು ನಮ್ಮ ಅಪ್ಪ ಅಮ್ಮ ಇಬ್ರು ಕೊಂದುಬಿಟ್ರು. ನಾನೊಬ್ಳು ಉಳ್ಕೊಂಡೆ. ನನ್ನ ತಂದೆ ತಾಯಿನ ಕಳ್ಕೊಂಡು ಅನಾಥಲಾದೆ. ಈ ಕಾಡು ದೇವತೆನೆ ನನ್ನನ್ನ ಕಾಪಾಡಿದ್ಲು. ಈ ಆಡಿ ಜನಗಳು ನನ್ನ ಸ್ವಂತ ಮಗಳಂತೆ ನೋಡ್ಕೊಂಡ್ರು. ಅದಕ್ಕೆ ಈ ಕಾಡನ್ನ ರಕ್ಷಿಸೋದೇ ನನ್ ಗುರಿ. ಇಷ್ಟೇನಾ? ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಹತ್ರನೇ ಅಡುಗು ಲಜ್ಜಿ ಕತೆ ಹೇಳ್ತಾಳೆ. ಏ ಅಮರ್, ಇವ್ರ 3 ಜನನು ಕತ್ಲೆ ಕೋಣೆಲ್ ಕಟ್ ಹಾಕಿ ಟಾರ್ಚರ್ ಕೊಡು, ಆವಾಗ ಬುದ್ಧಿ ಬರುತ್ತೆ. ನಾನು ನೋಡ್ತೀನಿ ಇವಳು ಈ ಕಾಡನ್ನ ಹೇಗೆ ಉಳಿಸ್ಕೊಳ್ತಾಳೋ ಅಂತ. ನಾಯಕ್ರೆ, ಬೇಡ ಬೇಡ. ಬನ್ರಿ ಸಾಹೇಬ್ರೆ, ನೀವಾದ್ರೂ ಹೇಳಿ, ಪ್ರಾಣಿ ಪಕ್ಷಿಗಳನ್ನ ಕೊಲ್ಬೇಡಿ. ನಾಯಕ್ರೆ, ನನ್ ಮಾತು ಕೇಳಿ. ನಾಯಕ್ರೆ, ನೋಡ್ದ್ಯಾ ನಮ್ಮನ್ನ ಎದುರಾಕೊಂಡ್ರೆ ಹೇಗಿರುತ್ತೆ ಅಂತ. ನಿನ್ ಜನ್ಮಕ್ಕೆ Poison will not. Poison won't go apart. Okay. No, you will be all right. You will be all right. Don't worry about it. Nothing will happen. Don't shout. Nothing will happen to you. We are for you. Okay. Don't hesitate. We are for you. Okay. Don't worry, Amar. We will be here. Don't worry. Don't cry. Don't worry, man. Nothing will happen. Out of stress area. We will rescue you. Okay, okay. Slowly, slowly. Come towards you. I think that's okay. Okay, don't worry, don't worry. Budhe, budhe, budhe. Chick budhe, orge how catch purto? Huh? Amar how catch purta? You you. Ye nahi to. Dan bagang how catch purta? Ye nahi to linge. Ye na kar, ye na. Niga bhi pad bada. Ye nahi te. Gabri ag bada. ನಮ್ಮ ಅಮ್ಮರಿಗೆ ಏನು ಆಗಲ್ಲ ಕಂಡುಬಿಡು ಏನು ಆಗಲ್ಲ ನಮ್ಮ ಅಮ್ಮರಿಗೆ ಏನು ಆಗಲ್ಲ ಸಮಾಧಾನ ಮಾಡ್ಕೋ ಎಲ್ಲ ಒಳ್ಳೇದಾಗುತ್ತೆ ರೀ ನನ್ನ ಮಗನಿಗೆ ಏನು ಆಗಬಾರದು ಅಂತ ದೇವರ ಮುಂದೆ ತುಪ್ಪ ದೀಪ ಹಚ್ಚಿ ಬರ್ತೀನಿ ರೀ ಬಾ ಎದ್ದಳು ಈಗ ಅಮ್ಮರ್ ಎಲ್ಲಿದ್ದಾನೋ ರೇಂಜರ್ ಗೆಸ್ಟ್ ಹೌಸ್ ಹತ್ರ ಇದ್ದಾನೆ ಬುದ್ಧಿ ನೀ ಎಲ್ಲಿಗಾದ್ರೂ ಹೋಗಿ ವಿಷಾ ತೆಗಿಯೋರ್ನ ಬೇಗ ಕರ್ಕೊಂಡ್ ಬಾ ಆಯ್ತು ಬುದ್ಧಿ ನಾನು ಗೆಸ್ಟ್ ಹೌಸ್ ಹತ್ರ ಹೋಗ್ತೀನಿ ಬೇಗ ಬಾರೆ ಅಮ್ಮ ನಾನು ಬದುಕಲ್ಲ ಅಪ್ಪ ದೇವರೇ ವಾಟ್ ಕಚ್ಚಿದೆ ಅಮರ್ ಅಮರ್ ಅಯ್ಯೋ ರೇ ಅವ್ ಕಚ್ಚಿದ್ರೆ ಆಡಿಲ್ಲ ಔಷಧಿ ಆಗ್ತಾನಲ್ಲ ಮುದ್ಕ ಅವ್ನು ಕರ್ಕೊಂಡ್ಬಂದ್ರೆ ಅಮರ್ ನೀನೇನು ಯೋಚನೆ ಮಾಡಬೇಡ ಆ ಮುದ್ಕ ಬಂದು ವಿಷ ತೆಗಿತಾನೆ ನೀನೇನು ಯೋಚನೆ ಮಾಡಬೇಡ ಬರ ಇಲ್ಲಿ ಏನೋ ಬುದ್ಧಿ ಗಿಲಾವ್ ಕಚ್ಚಿ ಋಷಿ ತೆಗ್ಯಾರ ಯಾರೋ ಇದಾರಲ್ಲ ಆ ಈಸಾ ತೆಗಿಯವನ ಆ ಮುದ್ಕ ಸತ್ ಎರಡು ಮೂರ್ ದಿನ ಆಯ್ತಲ್ಲ ಬೇರೆ ಯಾರು ಸಿಗಲ್ವನ ಓ ಬೇರೆ ಯಾವ್ದು ತಲೆಗೆ ಹೊಳಿಯಕ್ಕಿಲ್ಲ ಬುದ್ಧಿ ಏನಾಯ್ತು ಯಾರಿಗ ಏನಾಯ್ತು ನಾಯಕರ ಮಗನಿಗೆ ಕಾಡಲ್ಲಿ ಹಾವು ಕಚ್ಚಿದೆ ಬುದ್ಧಿ ಇನ್ನ ಬಸಂತಿ ಒಬ್ಬಳು ಬಿಟ್ರೆ ಈಸಾ ತೆಗೆದ್ ಯಾರಿಗೂ ಗೊತ್ತಿಲ್ಲ ಹ್ಮ್ ಬಿರ್ನೆ ಹೋಗಿ ಅವಳನ್ನೇ ಹಿಡೀರಿ ಹಾ ಆಯ್ತಾಯ್ತು ಹ್ಮ್ ಬೇಗ ಅಮರ್ ಏನು ಆಗೋದಿಲ್ಲ ಬಿ ಬ್ರೇವ್ ಏನಾಗಿರೋ ಅಮರ್ ಏನಾಯ್ತು ಕಂದ ಈ ಕಾಡ್ ಒಳಗಡೆ ಬರಬೇಡ ಅಂತ ಹೇಳಿದೆ ನನ್ನ ಮಾತು ಕೇಳಿದ್ಯಾ ನೀನು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಪ್ಪ ಅಮರ್ ಮಾತಾಡೋ ಕಂದ ಧೈರ್ಯವಾಗಿರಪ್ಪ ನಿಂಗೇನು ಹೇಗಾಯ್ತು ಡೋಂಟ್ ವರಿ ಅಮ್ಮ ಯು ಆರ್ ಔಟ್ ಆಫ್ ಡೇಂಜರ್ Jesus will save you. Jesus will save your life. Don't worry. Nothing will happen. Don't worry, Amma. Don't worry. Amma. Salpa thadu. Samadhan. Be brave. ಸಾಹೇಬ್ರೆ ಸಾಹೇಬ್ರೆ ಏನ್ರಿ ಆ ವಿಷಯ ತೆಗಿಯೋ ಬುದ್ಕ ಮೊನ್ನೆ ತನ ಸತ್ತೋದಂತೆ. ಓ ಮೈ ಗಾಡ್. ಸಾಗರ್ ಹಾಗಿದ್ರೆ ವಿಷಯ ತೆಗಿಯೋರು ಯಾರು ಇಲ್ವಾ? ಇದ್ದ ಸರ್, ಆ ಮುದ್ಕ ಮೊನ್ನೆ ತಾನೇ ಸತ್ತೋದಂತೆ ಸರ್. ಹಾಗಿದ್ರೆ ಸಿಟಿ ಆಸ್ಪತ್ರೆಗೆ ಹೋಗೋಣ, ಇವನ್ ಎತ್ಕೊಳ್ಳಿ. ನಾಯಕ್ರೆ, ಆ ಬಸಂತಿಗೆ ಹಾವಿನ ವಿಷ ತೆಗಿಯೋ ಗೊತ್ತಂತೆ, ಜೊತೆಗೆ ಔಷಧಿನೂ ಕೊಡ್ತಾಳಂತೆ. ಸಾಗರ್ ಏನ್ರಿ ಮಕ್ಕ ನೋಡ್ತಾ ಇದ್ದೀರಾ? ಹೋಗಿ ಬಸಂತಿನ ಕರ್ಕೊಂಡ್ ಬನ್ನಿ. ಆಗಲ್ಲ ಸರ್, ನಾವು ಅವಳಿಗೆ ತುಂಬಾ ಕಿರುಕುಳ ಕೊಟ್ಟಿದೀವಿ, ಅವಳು ಬರಕ್ ಒಪ್ಪಲ್ಲ ಸರ್. ನಡೀರಿ ಸಾಹೇಬ್ರೆ, ಕಾಲಕ್ ಬಿದ್ದಾದ್ರೂ ಅವ್ರನ್ನ ಕರ್ಕೊಂಡ್ಬರೋಣ. ನಾನು ನಿಮ್ ಜೊತೆ ಬರ್ತೀನಿ. ನೀವು ಬೇಡ ಅಮ್ಮ, ನಾನೇ ಹೋಗಿ ಏನಾದ್ರೂ ಪ್ರಯತ್ನ ಪಟ್ಟು ಕರ್ಕೊಂಡ್ ಬರ್ತೀನಿ. ಅಮರ್, ನಿನ್ಗೇನು ಆಗೋದಿಲ್ಲ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. ನಾಯಕ್ರೆ, ಅಮರ್ ನಮ್ಮ ಮಲಗಕ್ ಬಿಡ್ಬೇಡಿ, ಎಚ್ಚರವಾಗಿಟ್ಟಿರಿ. ನಾನ್ ಬೇಗ ಬಂದ್ಬಿಡ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಏನಾಗೋದಿಲ್ಲಪ್ಪ, ನಿದ್ರೆ ಮಾಡ್ಬೇಡಪ್ಪ, ಯೋಚನೆ ಮಾಡ್ಬೇಡ. ಇಲ್ಲೋಡೋ, ಮಾತಾಡೋ, ಕಣ್ಣು ಮುಚ್ಚಬೇಡ ಕಣೋ. ಏನೂ ಆಗೋದಿಲ್ಲ, ಎಚ್ಚರವಾಗಿರಪ್ಪ. ಮಾತಾಡೋ, ನಾನಿದ್ದೀನಿ, ನಿಂಗೇನು ಆಗಲ್ಲ, ಹೆದರ್ಕೋಬೇಡ. ಏನು ಅಮರ್, ಎದ್ದೇಳಪ್ಪ, ಕಣ್ಬಿಡು, ಎದ್ದೇಳು. ಅಮರ್ ನೋಡು, ಅಮರ್ ಮಲಗಬಾರ್ದು ಕಣೋ, ಕಣ್ಬಿಡ್ಕಂಡ. ಅಮರ್ ನೋಡಪ್ಪ, ಅಮರ್ ನೋಡಿಲಿ, ನಾನು ಇಲ್ಲಿದ್ದೀನಿ ನೋಡೋ. ನೋಡ್ಕಂದ, ಮಾತಾಡೋ. ಅಮರ್ ಅಮರ್ ಮಲಗಬೇಡಪ್ಪ. ವಸಂತಿ. ಓಹೋ ಸಾಹೇಬ್ರು, ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ನಾಚಿಕೆ ಆಗಲ್ಲ ನಿನ್ಗೆ? ಕಾಡನ್ನು ರಕ್ಷಿಸಕ್ಕೋಸ್ಕರ ಸರ್ಕಾರ ನಿನ್ನ ಸಂಬಳ ಕೊಟ್ಟು ನೇಮಿಸಿದೆ, ಆದ್ರೆ ನೀನು ಕಳ್ಳರ ಕಾಕರ ಜೊತೆ ಸೇರಿ ಅದನ್ನ ನಾಶ ಮಾಡ್ತಾ ಇದೀಯಾ. ದ್ರೋಹಿ, ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ, ಹೋಗಾಚೆ ಇಲ್ಲಿಂದ. ವಸಂತಿ ವಸಂತಿ, ನೀನ್ ನನ್ಗೆ ಎಷ್ಟಾದ್ರೂ ಬೈ ಹೋಗಿ, ಆದ್ರೆ ನೀನೀಗ ನನ್ ಜೊತೆ ಬರ್ಬೇಕು. ಏನು, ನಾನು ನಿನ್ ಜೊತೆ ಬರ್ಬೇಕಾ? ಹೌದು, ಈ ಜನ್ಮದಲ್ಲ, ಏಳೇಳು ಜನ್ಮಕ್ಕೂ ಅದ್ ಸಾಧ್ಯ ಇಲ್ಲ. ವಸಂತಿ, ಅಮರ್ಗೆ ಹಾವು, ಅವರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ, ನೀನೇ ಬಂದು ಕಾಪಾಡ್ಬೇಕು. ಬಾ ವಸಂತಿ. ಏನು, ಅಮರ್ ನಾಯಕನ್ಗೆ ಹಾವು ಕಚ್ಚಿದ್ಯಾ? ಹೌದು. ಅಪ್ಪ, ಆ ದೇವಿ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾಳೆ, ಅನ್ಭವಿಸ್ಲಿ, ಸಾಯ್ಲಿ. ಕಾಡನ್ ಕಡಿಯೋ ಎಲ್ರಿಗೂ ಇದೇ ರೀತಿ ಅಂತ್ಯ ಆಗ್ಬೇಕು, ಆಗ್ಲೇ ನನಗೆ ಸಂತೋಷ ಆಗೋದು. ವಸಂತಿ, ನೀನ್ ಬರ್ದೇ ಹೋದ್ರೆ ಅಮರ್ ನಾಯಕರು ಸೊತ್ತೋಗ್ತಾರೆ. ವೀರಪ್ಪ ನಾಯಕರು ನಿನ್ನ ಹೇಗಾದ್ರೂ ಮಾಡಿ ಕರ್ಕೊಂಬ ಅಂತ ಹೇಳಿದ್ದಾರೆ. ದಯವಿಟ್ಟು ನೀನ್ ಬಂದು ಪ್ರಾಣ ಉಳಿಸಿ ಪುಣ್ಯ ಕಟ್ಕೋ. ಪ್ರಾಣ ಉಳಿಸೋದು ಪುಣ್ಯವಾದ ಕೆಲಸ ಅಂತ ಗೊತ್ತು, ಆದ್ರೆ ನಿಮ್ಮಂತ ದ್ರೋಹಿಗಳದಲ್ಲ. ವಸಂತಿ, ಹಾಗನ್ಬೇಡ. ಅಮರ್ ನಾಯಕರು ತಾಯಿ ಮಗನ ಉಳಿಸೋಕ್ಕೋಸ್ಕರ ಕಂಗಾಲಾಗ್ಬಿಟ್ಟಿದ್ದಾರೆ. ದಯವಿಟ್ಟು ಬಾ ಬಸಂತಿ. ಸರಿ, ಬರ್ತೀನಿ, ಆದ್ರೆ ನಂದೊಂದು ಷರತ್ತು. ಏನ್ ಹೇಳು ಬಸಂತಿ, ಹೇಳು. ಇಲ್ಲ, ಅದನ್ನ ನಾನು ವೀರಪ್ಪ ನಾಯಕನ ಹತ್ರನೇ ಹೇಳ್ತೀನಿ, ಆದ್ರೆ ಈಗ ನನ್ನ ಗೆಳತಿಯನ್ನು ಬಿಡಬೇಕು. ಆಯ್ತು ಬಸಂತಿ, ನಿನ್ ಗೆಳತಿರನ್ನ ಬಿಡ್ತೀನಿ, ದಯವಿಟ್ಟು ಬಂದು ಅವ್ರ ಪ್ರಾಣ ಉಳಿಸು ಬಸಂತಿ, ಬಾ. ಸ್ವಲ್ಪ ತಡ್ಕೋ, ಇನ್ನೇನ್ ಬಸಂತಿ ಬಂದ್ಬಿಡ್ತಾಳೆ, ನಿನಗೇನು ಆಗೋದಿಲ್ಲ, ಸ್ವಲ್ಪ ತಡ್ಕೋಪ, ಸಮಾಧಾನ ಮಾಡಿ, ಕಣ್ಬಿಡು. ಅಮರ್ ಮಗನೇ, ಸಮಾಧಾನ ಮಾಡ್ಕೊಳಪ್ಪ, ದೇವಿದನ್ ಕಡೋ, ಎಲ್ಲ ಒಳ್ಳೇದಾಗಬೇಕಂದ. ನನ್ ಕೈಲಿ ಆಗ್ತಿಲ್ಲ, ನಾನು ಉಳಿಯೋದಿಲ್ಲ ಅಮ್ಮ, ನಾನು ಉಳಿಯೋದಿಲ್ಲ, ನನಗೇನು ಗೊತ್ತಾಗ್ತಿಲ್ಲ. ಏನ್ರಿ ಇವನು ಏನೇನೋ ಮಾತಾಡ್ತಿದ್ದಾನೆ, ನನ್ ಮಗನ್ಗೆ ಏನಾದ್ರೂ ಆದ್ರೆ ನಾನಂತೂ ಖಂಡಿತ ಕಳ್ಕೋದಿಲ್ಲ ರೀ. ಅಮರ್, ಏನೋ ಸಂಕಟ ಆಗ್ತಿದೆ. ಅಮರ್ ಅಮರ್, ನೀನ್ ನನ್ನ ಮಗ ಕಣೋ, ನಾನಿದ್ದೀನೋ, ನಾನ್ ನಿನ್ನನ್ನು ಉಳಿಸ್ಕೋತೀನೋ. ಅಮರ್ ಅಮರ್, ಕಣ್ಬಿಡಪ್ಪ, ಕಣ್ಬಿಡಪ್ಪ, ಮಾತಾಡು ಮಗ, ಕಣ್ಬಿಡು ಕಂದ. ಅಮರ್ ಕಣ್ ಮುಚ್ಚಬೇಡ್ವಾ, ಕಣ್ಬಿಡು ಅಮ್ಮ, ಮಾತಾಡಪ್ಪ, ಕಣ್ಬೇಡಪ್ಪ. ಅಪ್ಪ, ಅಪ್ಪಾಜಿ, ಅಪ್ಪಾಜಿ, ಬಸಂತಿನ ಒಪ್ಸಿ ಕರ್ಕೊಂಡ್ ಬಂದಿದ್ದೀನಿ. ಬಸಂತಿ ಬಂದ್ಲಾ? ಎಲ್ಲಿ ಬಸಂತಿ? ಬರ್ತಾ ಇದ್ದಾಳೆ ನಾಯಕರೇ. ಬಂದ್ರು ನೋಡಿ, ದೇವ್ರು ಬಂದ ಹಾಗೆ ಬಂದ್ಯಮ್ಮ. ನೋಡಮ್ಮ ನನ್ನ ಮಗನ ಪರಿಸ್ಥಿತಿ, ದಯವಿಟ್ಟು ಇವನು ಪ್ರಾಣ ಉಳಿಸಮ್ಮ. ಈ ಕೇಳ್ಕೊಂಡ್ರೆ ಏನ್ ಉಪಯೋಗ ನಾಯಕರೇ? ಅವ್ನ್ ಮಾಡಿದ ಕರ್ಮ ಅವನೇ ಅನುಭವಿಸ್ಲಿ ಬಿಡಿ. ಅಮ್ಮ ದಯವಿಟ್ಟು ಹಾಗನ್ಬೇಡಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ದಯವಿಟ್ಟು ನನ್ನ ಮಗನ ಪ್ರಾಣ ಉಳಿಸ್ಕೊಡಮ್ಮ. ಬಸಂತಿ, ತಡ ಮಾಡಿದ್ರೆ ಅಮರ್ ಪ್ರಾಣಕ್ಕೆ ಅಪಾಯ, ದಯವಿಟ್ಟು ಕಾಪಾಡಮ್ಮ. ಅವತ್ ನಾವು ನಿಮ್ಮನ್ ಕೈಕಾಲು ಹಿಡ್ಕೊಂಡು ಕೇಳ್ಕೊಂಡಾಗ ನಿಮಗ್ ಸ್ವಲ್ಪನಾದ್ರೂ ಕರುಣೆ ಇತ್ತಾ? ಹೌದಮ್ಮ, ಹೌದಮ್ಮ, ನಾವು ತಪ್ಪು ಮಾಡ್ಬಿಟ್ವಿ. ದಯವಿಟ್ಟು ಅದನ್ನ ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನನ್ನ ಮಗನ ಪ್ರಾಣ ಉಳಿಸಮ್ಮ. ದಯವಿಟ್ಟು ಕ್ಷಮಿಸಮ್ಮ, ಕ್ಷಮಿಸ್ಬಿಡಮ್ಮ. ಸಾಯ್ಲಿ ಬಿಡಿ, ಕ್ಷಮಿಸ್ಬಿಡೋದ ಅದೆಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನೀವ್ ಅದೆಷ್ಟು ಮರಗಳನ್ನ ಕತ್ತರಿಸಿದೀರಾ, ನಿಮ್ ಮಗ ಎಷ್ಟು ಪ್ರಾಣಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾನೆ. ಅವುಗಳ ಕೂಗು ನಿಮಗ್ ಕೇಳಿಸ್ಲಿಲ್ವಾ? ಅವುಗಳಿಗೂ ಪ್ರಾಣ ಇರುತ್ತೆ ನಾಯಕ್ರೆ. ತಪ್ಪಾಯ್ತಮ್ಮ, ಐಷಾರಾಮಿ ಜೀವನ ಮೋಜಿಗಾಗಿ ಆಸೆ ಪಟ್ಟು ಮಾನವೀಯತೆಯನ್ನು ಮರೆತು ನಾವು ಅಹಂಕಾರ ಪಟ್ವಿ, ಮೆರೆದ್ವಮ್ಮ. ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸ್ಲಿ ಬಿಡಿ, ಆಗ್ಲೇ ನಿಮಗ್ ಬುದ್ಧಿ ಬರೋದು. ಆಯ್ತು, ನನಗೀಗ ಬುದ್ಧಿ ಬಂತು, ಇನ್ನು ಮುಂದೆ ನನ್ನಿಂದ ಆತರ ತಪ್ಪುಗಳಾಗುದಿಲ್ಲಮ್ಮ. ಅಮ್ಮ ಬಸಂತಿ, ನನ್ ಮಗನ್ ಕಾಪಾಡಮ್ಮ, ನನ್ಗಿರೋದು ಒಬ್ಬನೇ ಮಗ. ಅಮ್ಮ ಕಾಲ್ಬಿಡಿ. ನೋಡಿದ್ರ ನಾಯಕ್ರೆ, ಕರಳಿನ ಕೂಗು ಹೇಗಿರುತ್ತೆ ಅಂತ? ಹಾಗೇನೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಪ್ರೀತಿ ಇರುತ್ತೆ, ಜೀವ ಇರುತ್ತೆ. ಅಮ್ಮ ನಿಮ್ ಮಗನ್ ನಾನು ಉಳಿಸ್ಕೊಡ್ತೀನಿ, ಆದ್ರೆ ಒಂದ್ ಷರತ್ತು. ಹೇಳಮ್ಮ. ನಿನ್ಗೇನ್ ಬೇಕು ಕೇಳಮ್ಮ, ಕಾರು, ದುಡ್ಡು, ಬಂಗ್ಲೆ, ನಿನ್ಗೇನ್ ಬೇಕು ಕೇಳು, ಅದನ್ನ ನಾನ್ ಕೊಡ್ತೀನಿ. ನನ್ಗೆ ಅದ್ ಯಾವ್ದು ಬೇಡ ಬಸಂತಿ, ನಿನಗ್ ನನ್ ಪ್ರಾಣನಾದ್ರೂ ಕೊಡ್ತೀನಮ್ಮ, ನನ್ ಮಗನ ಉಳಿಸುತ್ತಾಯಿ. ನನ್ಗೆ ಅದ್ ಯಾವ್ದು ಬೇಡ, ನಿಮ್ ಪ್ರಾಣನೂ ಬೇಡ, ಅವ್ರ ಆಸ್ತಿ ಪಾಸ್ತಿನೂ ಬೇಡ. ಇನ್ನೇನ್ ಬೇಕು ಅಂತಾದ್ರೂ ಹೇಳಮ್ಮ. ಎಲ್ಲದಕ್ಕಿಂತ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಕಾಡು ಉಳಿಬೇಕು, ಪ್ರಾಣಿ ಪಕ್ಷಿಗಳು ಉಳಿಬೇಕು, ಈ ಪರಿಸರ ಉಳಿಬೇಕು. ಅದಕ್ಕೆ ನೀವು ಪ್ರಾಣಿ ಪಕ್ಷಿಗಳನ್ನ ಕೊಲ್ಲಲ್ಲ, ಮರಗಳನ್ನ ಕಡಿಯಲ್ಲ ಅಂತ ಪ್ರಮಾಣ ಮಾಡ್ಬೇಕು. ಹಾಗೆ ಆಗ್ಲಿ ತಾಯಿ, ನೀ ಹೇಳ್ದಾಗೆ ಇನ್ ಮುಂದೆ ಪ್ರಾಣಿಗಳ ಬೇಟೆ, ಕಾಡಿನ ಸಂಪತ್ತನ್ನು ಕಾಪಾಡೋದಕ್ಕೆ ನಾವು ನಿನ್ ಜೊತೆನಲ್ಲಿರ್ತೀವಿ. ಇದಕ್ಕೆ ಈ ವನದೇವತೆನೇ ಸಾಕ್ಷಿ. ಅಷ್ಟೇ ಅಲ್ಲಮ್ಮ, ಬೇಕಾದ್ರೆ ಪತ್ರದಲ್ಲಿ ಬರ್ಕೊಡ್ತೀನಮ್ಮ. ನನಗ ಪತ್ರ ಎಲ್ಲ ಏನು ಬೇಡ, ಕಾಡು ದೇವಿ ಮೇಲೆ ಪ್ರಮಾಣ ಮಾಡಿದಿರಲ್ಲ ಅಷ್ಟು ಸಾಕು. ನನ್ನ ಮಗನ ಉಳಿಸ್ಕೊಡಮ್ಮ. ನೋಡೆ, ಹೋಗಿ ಬೇಗ ತನ್ನಿ. ಸ್ವಲ್ಪ ಈ ಕಡೆ ಬನ್ನಿ. ಹಾವೆಲ್ ಕಚ್ಚಿದೆ ಕಾಲ್ಗೆ. Come on, Ma, don't worry, you're all right. Don't worry, God is there. No, don't worry, you come out of danger. God is there, don't worry, you'll be all right. Don't worry, don't worry, Amma, don't cry. Jesus is there, he will save you, he'll save your life. ನನ್ನ ಮಗನ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಪ್ರಾಣಕ್ಕೇನು ಅಪಾಯ ಇಲ್ಲ. ಬಿಸಿನೀರಿನ ಶಾಖ ಕೊಟ್ಟು ಬಟ್ಟೆ ಕಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಸಂತಿ, ನನ್ನ ಮಗನ ಜೀವ ಉಳಿಸಿ ನೀನು ದೇವತೆ ಆಗ್ಬಿಟ್ಟೆ ಅಮ್ಮ, ದೇವತೆ ಆಗ್ಬಿಟ್ಟೆ ಅಮ್ಮ. ನನಗೆ ಬಸಂತಿ, ನಿನಗ್ ದೇವ್ ಚೆನ್ನಾಗಿಟ್ಟಿರ್ಲಮ್ಮ, ನೀನ್ ಚೆನ್ನಾಗಿರ್ತೀಯ. ನಾಯಕ್ರೆ, ನಾನ್ ನಿಮ್ ಮಗನ್ ಪ್ರಾಣ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಈಗ ನಿಮ್ ಷರತ್ ನಾಪ್ಕ ಇದೆ ತಾನೆ? ಏನಪ್ಪ ಅದೇ ಷರತ್ತು? ಹೌದಪ್ಪ, ನಿನ್ನ ಜೀವ ಉಳಿಸ್ಬೇಕು ಅಂತಂದ್ರೆ ನಾವು ಈ ಕಾಡಿನ ಯಾವುದೇ ಮರಗಳನ್ನ ಕಡಿಬಾರ್ದು, ಯಾವುದೇ ಪ್ರಾಣಿಗೂ ತೊಂದರೆ ಕೊಡಬಾರ್ದು ಅಂತ ಬಸಂತಿ ಷರತ್ ಹಾಕಿದ್ಲು. ಬಸಂತಿ, ನೀ ನನ್ನ ಬಾಳಿನ ಜ್ಯೋತಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದ್ಯಾ. ಇನ್ಮೇಲೆ ಈ ಕಾಡಿನ ಪ್ರಾಣಿಗಳಾಗ್ಲಿ ಮರಗಳಾಗ್ಲಿ ಕಡಿಯೋದಿಲ್ಲ. ನಿನ್ ಕೈ ಮುಗಿತೀನಿ, ನನ್ನ ಕ್ಷಮಿಸ್ಬಿಡು ಬಸಂತಿ. ಹೌದಮ್ಮ, ನಿನ್ನ ಹೋರಾಟದಲ್ಲಿ ನಾವು ನಿನ್ನ ಹಿಂದೆ ಇರ್ತೀವಿ, ನಿನ್ನ ಎಲ್ಲಾ ಕೆಲಸಗಳಲ್ಲೂ. ಈ ಮಾತೆಲ್ಲ ಬೇಡ. ನೀವು ಮಾಡಿರೋ ತಪ್ಪು ಒಪ್ಕೊಂಡು ಸರ್ಕಾರಕ್ಕೆ ಶರಣಾಗಿ, ಅದೇ ನಿಮ್ ಪಾಪಕ್ಕೆ ಪ್ರಾಯಶ್ಚಿತ. ಆಯ್ತಮ್ಮ ಸಾಹೇಬ್ರೆ, ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರೆ. ನಿಮ್ ಜೊತೆ ಸೇರಿ ನಾನು ತಪ್ಪು ಮಾಡಿದ್ದೀನಿ, ಈ ಕೆಟ್ಟ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೀನಿ. ಬನ್ನಿ ಹೈಯರ್ ಆಫೀಸರ್ ಹತ್ರ ಹೋಗಿ ಎಲ್ಲರೂ ಸರೆಂಡರ್ ಆಗೋಣ. ಬಸಂತಿ, ನೋಡಕ್ಕೆ ವಿದ್ಯಾವಂತರು ಬುದ್ಧಿವಂತರ ತರ ಕಾಣ್ತೀರಾ, ಈ ತರ ಕುಡಿದು ಕುಣಿತಾ ಇದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಈ ರೀತಿ ದಟ್ಟವಾದ ಕಾಡಲ್ಲಿ ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಈ ರೀತಿ ಜೋರಾಗಿ ಸಂಗೀತ ಹಾಕೊಂಡು ಗಲಾಟೆ ಮಾಡ್ತಾ ಇದೀರಲ್ಲ, ಈ ರೀತಿ ಬೆಂಕಿ ಹಾಕಿದಿರಲ್ಲ, ಇದರಿಂದ ಕಾಡ್ ಗಿಚ್ಚಾಗ್ಬೋದು, ಪ್ರಾಣಿ ಪಕ್ಷಿಗಳು ಸಾಯ್ಬೋದು, ಮರಗಿಡಗಳು ಸುಟ್ಟು ಹೋಗ್ಬೋದು. ನೋಡಿ ಮೇಡಮ್, ಕಾಡು ಪ್ರಾಣಿ ಪಕ್ಷಿ ಅಂದ್ರೆ ನಮಗೂ ಪ್ರೀತಿ ಇದೆ ಮೇಡಮ್. ಮೇಡಮ್, ನಮಗ್ ಗೊತ್ತಿಲ್ಲದೆ ಈ ಕಡೆ ಬಂದ್ಬಿಟ್ವಿ, ಇನ್ನೊಂದ್ಸರಿ ಈ ಕಡೆ ಬರಲ್ಲ, ಕ್ಷಮಿಸ್ಬಿಡಿ. ದಯವಿಟ್ಟು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವಿ, ನಮ್ಮನ್ನ ಕ್ಷಮಿಸಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್. ಏನ್ ತಲೆ ಬಗ್ಗಿಸ್ಕೊಂಡು ನಿಂತಿದ್ದೀರಾ? ನೋಡಿ, ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಎಲ್ರು ಇಲ್ಲಿಂದ ಹೊರಟೋಗಿ. ಏನ್ ಹಾಗೆ ಹೋಗ್ತಾ ಇದೀಯಾ? ಈ ಸೀಸೆನೆಲ್ಲ ಎತ್ಕೊಂಡು ಹೋಗಿ. ಇನ್ನೊಂದ್ಸಲ ಕಾಡ್ ಕಡೆ ಕಾಣಿಸಿದ್ರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ.